ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂದರೆ ಬೇರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಸೆಲ್ಫ್ ಸೊ ಇವೊಂದು ಕೆಲಸ ಮಾಡೋಣ ಜನರಲಿ ಒಂದಿಷ್ಟು ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಂಡು ನಾನು ಇಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಹೇಳಿ ಒಂದು ಐಡಿಯಾ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡಿರ್ತೀನಿ ಸ್ಟೂಡೆಂಟ್ಸ್ನೊಳಗೆ ನೀವು ಹೈಸ್ಕೂಲ್ಸ್ನೊಳಗೆ ಇದನ್ನು ಕಲ್ತಿರ್ತೀರಿ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೋಪ್ಫುಲಿ ಅಕಸ್ಮಾತ್ ಅದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಇಲ್ಲ ಅಂದರೆ ಮತ್ತೆ ಬೇರೆ ಎಕ್ಸಾಂಪಲ್ಸು ತಗೋಬೋದು ನಾವು ಲೈಕ್ ಅಸ್ಯೂಮಿಂಗ್ ದಿಸ್ ಟು ಬಿ ಬಾರ್ ಮ್ಯಾಗ್ನೆಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಗ್ನೆಟ್ ಇರ್ತಾವೆ ಐ ಎಸ್ಕಾ ಅಂತ ಇರ್ತಾವೆ ಸೊ ಇದು ಬಾರ್ ಮ್ಯಾಗ್ನೆಟ್ ಅಂತ ಅಂದ್ಕೊಂಡ್ರೆ ನಿಮ್ಮ ಸ್ಕೂಲ್ನೊಳಗೆ ಹೇಳಿರ್ತಾರೆ ಇಮ್ಯಾಜಿನರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಸ್ಟಾರ್ಟ್ ಫ್ರಾಮ್ ದ ನಾರ್ತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್ ಟುವರ್ಡ್ಸ್ ದ ಸೌತ್ ಪೋಲ್ ಹೇಳಿ ಸೊ ಈ ರೀತಿ ಸರೌಂಡಿಂಗ್ ಆ ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ ಸುತ್ತಲೂ ಅದರದ ಒಂದು ಕ್ಷೇತ್ರ ಅದರದ್ದು ಒಂದು ಫೀಲ್ಡ್ ಏನಿದು ಫೀಲ್ಡ್ ಅಂದರೆ ಎಲ್ಲಿ ತನಕ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದಲ್ಲ ಈ ರೀಜನ್ನೊಳಗೆ ಈ ಜಾಗದೊಳಗೆ ಬೇರೊಂದು ಮ್ಯಾಗ್ನೆಟ್ ಬಂದರೆ ಓಕೆ ದಿಸ್ ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್ ಸೊ ಅಂದರೆ ಈ ಮ್ಯಾಗ್ನೆಟ್ ಸುತ್ತಲ ಒಂದು ರೀಜನ್ ಇರ್ತದೆ ಒಂದು ಜಗ ಒಂದು ಈಗ ಲೈಕ್ ಲೋಕಲ್ ಲ್ಯಾಂಗ್ವೇಜ್ನೊಳಗೆ ಇದು ನನ್ನ ಅಡ್ಡೆ ಅಂತಿರ್ತಾರಲ್ಲ ಈಗ ನೀವು ಫಿಲ್ಮ್ಸ್ ನೋಡ್ತಿದ್ದೀರ ಕನ್ನಡ ಫಿಲ್ಮ್ಸ್ ಅದರೊಳಗೆ ಇದು ನನ್ನ ಅಡ್ಡ ನನ್ನ ಏರಿಯಾ ಅಂತಿರ್ತಾರಲ್ಲ ಹಂಗೆ ಈ ಮ್ಯಾಗ್ನೆಟದ್ದು ಒಂದು ಏರಿಯಾ ಈ ಏರಿಯಾದೊಳಗೆ ಬ್ಯಾರೆ ಮ್ಯಾಗ್ನೆಟ್ ಬಂತಂದರೆ ಇದು ಫೋರ್ಸ್ ಹಾಕ್ತದೆ ಸೊ ಹಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನೀವು ಕಲ್ತಿರ್ತೀರಿ ಇನ್ನೊಂದು ಸಿಂ ಸಿಂಪಲ್ ಎಕ್ಸಾಂಪಲ್ ನಾವು ತೊಗೊತೀವಿ ಈಗ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ಬೇಕಂದ್ರೆ ಏನಿರ್ಬೇಕ್ರಿ ಫಸ್ಟ್ ಆಫ್ ಆಲ್ ಅಲ್ಲಿ ಒಂದು ಮ್ಯಾಗ್ನೆಟ್ ಇರ್ಬೇಕು ಸೊ ಈ ಮ್ಯಾಗ್ನೆಟ್ದ್ದು ಒಂದು ಏರಿಯಾ ಸರೌಂಡಿಂಗ್ ವೇರ್ ಅದರ್ ಮ್ಯಾಗ್ನೆಟ್ಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್

ಒಂದು ನಾಯಿಗಳ ಗುಂಪು ಡಾಗ್ಸ್ ಓಕೆ ನಾಯಿಗಳ ಒಂದು ಒಂದು ಗ್ರೂಪ್ ಇರ್ತೈತೆ ಸೊ ತಾಮ ತಮಾಜ್ ಜಗಳಾಡ್ತಿರ್ತಾವೋ ಅಥವಾ ಒಂದು ಒಂದು ಫ್ರೆಂಡ್ಶಿಪ್ ಇರುತ್ತೆ ಬ್ಯಾರೆ ಹೋಣಿದ್ಯಾವುದರ ಒಂದು ನಾಯಿ ಬಂತಂದರೆ ಇವು ಇಷ್ಟು ಸೇರಿ ಒದ್ರಕ್ಕೆ ಸ್ಟಾರ್ಟ್ ಮಾಡ್ತಾವೆ ಇದು ನಮ್ಮ ಏರಿಯಾದಾಗ ಯಾಕೆ ಬಂದಿ ಅಂದರೆ ದೇ ಎಕ್ಸರ್ಟ್ ಸಮ್ ಕೈಂಡ್ ಆಫ್ ಫೋರ್ಸ್ ಈ ಇನ್ನೂ ಸಿಂಪಲ್ ಎಕ್ಸಾಂಪಲ್ ತಗೋಣ ಇಮ್ಯಾಜಿನ್ ಇಮ್ಯಾಜಿನ್ ಮಾಡ್ರಿ ನೀವು ನಿಮ್ಮ ಫ್ರೆಂಡ್ ಮನೆಗೆ ಹೋಗಿರಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿರಿ ಅವ್ರ ಮನೆಗೆ ಒಂದು ಕಂಪೌಂಡ್ ಐತಿ ಗೇಟ್ ಗೇಟ್ ಮೇಲೆ ಬಿವೇರ್ ಆಫ್ ಡಾಗ್ ಅಂತ ಬರ್ದಾರ ಅಂದರೆ ಅವರು ನಾಯಿ ಸಾಕ್ಯಾರ ಒಳಗೆ ಸೊ ಫಸ್ಟ್ ಟೈಮ್ ನೀವು ಹೋದಾಗ ಯಾರು ಹಗಲಲ್ಲೂ ಹೋಗಿರ್ತಾರೆ ಒಂದಿಷ್ಟು ಮನೆ ಒಳಗೆ ಸುಮ್ ಸುಮ್ಮ ಹಾಕಿರ್ತಾರೆ ನಾ ಇರಂಗಿಲ್ಲ ಹಂಗೆ ಮಂದಿ ಯಾರು ಮತ್ತು ಯಾರ ಒಳಗೆ ಬರಬಾರ್ದು ಅಂಥೇಳಿಂಗೆ ಹಾಕಿರ್ತಾರೆ ಸೊ ಸೀರಿಯಸ್ಲಿ ಒಂದು ಡಾಗ್ ಐತಿ ಅಂದಾಗ ಫಸ್ಟ್ ಟೈಮ್ ನೀವು ಆ ಫ್ರೆಂಡ್ ಮನಿಗೆ ಹೊಂಟಿರಂದ್ರೆ ಬಟ್ ಹಿಂಗೆ ಗೇಟ್ ತೆಗೆದು ಲೇ ಹಿಂಗೆ ಹೆಸರು ಕರೆದು ಒಳಗೆ ಹೋಗ್ಬಿಡಂಗಿಲ್ಲ ವೇಟ್ ಮಾಡ್ತೀರಿ ಹೊರಗೆ ನಿಂತನ ಕರಿತೀರಿ ಈಗ ಇನ್ನೊಬ್ರು ಯಾರೋ ಫ್ರೆಂಡ್ ಅದಾರ ಅವ್ರು ಹಗಲೆಲ್ಲ ಅವ್ರ ಮನೆಗೆ ಹೋಗಿರ್ತಾರೆ ದೇ ವಿಲ್ ದೇ ವಿಲ್ ಬಿ ಯೂಸ್ ಟು ದ್ಯಾಟ್ ಡಾಗ್ ದಟ್ ಇಸ್ ಡಿಫ್ರೆಂಟ್ ಫಸ್ಟ್ ಟೈಮ್ ಹೋದಾಗ ಆ್ಯಂಡ್ ಪರ್ಟಿಕ್ಯುಲರ್ಲಿ ಯಾರೋ ಬಂದು ಹಂಗೆ ಒದರಿದ ಕುಳೆ ಅದು ನಾಯಿ ಗೇಟ್ ಒಳಗಿದ್ದು ಒದರಕ್ಕೆ ಶಾರ್ಟ್ ಮಾಡ್ತಿತ್ತು ಸೊ ಅದಕ್ಕೆ ಅವರು ಕಟ್ಟಿಲ್ಲ ಹಂಗೆ ಬಿಟ್ಬಿಟ್ರೆ ಫ್ರೀ ಬಿಟ್ಬಿಟ್ಟಾರೆ ಸೊ ಇಟ್ ಈಸ್ ರೋಮಿಂಗ್ ರೌಂಡ್ ಇನ್ ದ ಕಂಪೌಂಡ್ ನೀವು ಗೇಟ್ ಹೊರಗಿದಿರಿ ಯು ಡು ನಾಟ್ ವಾಂಟ್ ಟು ಎಂಟರ್ ಸೊ ನಿಮ್ಮ ಫ್ರೆಂಡು ಅವರು ಲೇಝಿ ಅದಾರ ಅವ್ರು ಒಳಗೆ ಮಕ್ಕೊಂಡವರಲ್ಲ ಅಲ್ಲಿಂದ ಒದಿರ್ತಾರೆ ಏ ಲೇ ಬಾ ಒಳಗೆ ಬಾ ಅಂತಂದು ಇಲ್ಲ ನೀನು ಹೊರಗೆ ಬಾ ಅಂತ ನೀವು ಅವು ಹಿಂಗೆಲ್ಲ ಹಾಕುವಂತ ಹೋದಾಗ ನೀವು ಹೇಳ್ತೀರಿ ಏನಂತಿಲ್ಲ ಅದು ನಾಯಿ ಕಟ್ಟು ನೀವು ಬಂದು ಒಂದು ಕಡೆ ಕಟ್ಟು ನಾ ಅಂದ್ರೆ ಒಳಗೆ ಬರ್ತೀರಿ ಯಾವುದೇನು ಮಾಡಂಗಿಲ್ಲ ಬಾ ಲೇ ನಮ್ದು ನಾಯಿ ಹೌದು ನಿನಗೆ ನಿಮ್ಮದ ನಾಯಿ ಅದು ನನಗೆ ನಾ ಗೊತ್ತಿರ್ಬೋದಲ್ಲ ಅದಕ್ಕೆ ಸೊ ಹಂಗೆ ಸಿಚುವೇಷನ್ ಇದ್ದಾಗ ಅವ್ರು ಬಂದರು ಬಂದು ಅವ್ರ ಮನೆಯೊಳಗೆ ಬಂದಿನೋ ಒಂದು ಕೋಕೋನಟ್ ಟ್ರೀ ಇತ್ತು ಯಾವುದೋ ಒಂದು ಗಿಡ ಇತ್ತು ಆ ಗಿಡಕ್ಕೆ ಒಂದು ಚೇನ್ ತೊಗೊಂಡು ಅದು ನಾಯಿಗೆ ಕಟ್ಟಿದ್ರು ಸೊ ಅವಾಗ ನೀವು ಗೇಟ್ ತೆಗೆದು ಒಳಗೆ ಎಂಟ್ರ್ ಆಗ್ತೀರಿ ಸೊ ಒಳಗೆ ಎಂಟ್ರ್ ಆದಮೇಲೆ ಫಸ್ಟ್ ಟೈಮ್ ನೀವು ಅಲ್ಲಿ ಹೋದಾಗ ಒಬ್ವಿಯಸ್ಲಿ ನಾಯಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿರ್ತೈತಿ ನಿಮ್ಮನ್ನು ನೋಡ್ತಿದ್ವಿ ಒದ್ರದು ಮಾಡ್ತಿರ್ತೈತಿ ಕಟ್ಟಿದ್ರು ಒಂದು ಸ್ವಲ್ಪ ಹೆದರಿಕೆ ಇನ್ನು ಸೊ ಅವಾಗ ನೀವು ಹೆಂಗೆ ಮಾಡಬಾರ್ದು ನಾವು ಹೊರಗೆ ನಿಂತಾಗ ಒದರಾಕತ್ತಿದ್ದೆಲ್ಲ ಅಂತ ಹೋಗಿ ಅದ್ರ ಹತ್ರ ಹೋಗಿ ಹೊಡ್ಯಾಕ್ ಹೋಗೋದು ಅಲ್ಲಿ ನೀವು ನಿಮ್ಮ ಇಮ್ಯಾಜಿನೇಷನ್ ಒಳಗನ್ನ ಏನು ಮಾಡ್ಕೋಬೇಕಂದ್ರೆ ಆ ಚೈನ್ ಇರ್ತೈತಲ್ಲ ನಾಯಿದು ಸೊ ಈ ಪಾಯಿಂಟ್ನೊಳಗೆ ನಾಯಿ ಕಟ್ಟಾರೆ ಅಂದರೆ ಅದರದ್ದು ಚೇನನ್ನು ನೀವು ರೇಡಿಯಸ್ ಅಂತ ಹೇಳಿ ತೊಗೊಂಡು ಇಮ್ಯಾಜಿನರಿ ಒಂದು ಸರ್ಕಲ್ ಹಾಕೋಬೇಕು ನಿಮ್ಮ ಒಳಗನ ನಿಮ್ಮ ಮೈಂಡ್ನೊಳಗೆ ಒಂದು ಇಮ್ಯಾಜಿನರಿ ಸರ್ಕಲ್ ಮಾಡ್ಕೋಬೇಕು ಅಂದರೆ ಈ ಇಮ್ಯಾಜಿನರಿ ಸರ್ಕಲ್ನೊಳಗೆ ಎಲ್ಲರ ನೀವು ಕಾಲಿಟ್ರಿ ಕೆಟ್ಟ್ರಿ ಅಂದರೆ ಕಡಿತ ತೆಗೋದು ನಾಯಿ ಸೊ ಆ್ಯಕ್ಚುಲಿ ಇರೋದು ಸೆಂಟ್ರನೊಳಗೆ ಬಟ್ ಇಟ್ ಕ್ಯಾನ್ ಮೂವ್ ಇನ್ ದಿಸ್ ಏರಿಯಾ ಸೊ ಈ ನಾಯಿ ಏನು ಡಾಗ್ ಐತಲ್ಲ ಇದ್ರ ಸುತ್ತಲೇ ಇದ್ರದ್ದೊಂದು ಏರಿಯಾ ಐತೆ ಇದಕ್ಕೆ ನಾವು ನೈ ಫೀಲ್ಡ್ ಅನ್ನಬಹುದು ಇದ್ರೊಳಗೆ ನೀವು ಕಾಲಿಟ್ರಿ ಇಟ್ ವಿಲ್ ಎಕ್ಸರ್ಟ್ ಫೋರ್ಸ್ ನಾವು ಸೊ ಇದು ಒನ್ ಕೈಂಡ್ ಎಕ್ಸಾಂಪಲ್ ನಾವು ತೊಗೊ ಸಿಮಿಲರ್ಲಿ ಡಾಗ್ ಬದಲಿ ನಾವಿಲ್ಲೆ ಚಾರ್ಜ್ ಹಾಕಿದರೆ ಇಲೆಕ್ಟ್ರಿಕ್ ಚಾರ್ಜ್ ಅದು ಪಾಸಿಟಿವ್ ಚಾರ್ಜ್ ಇರಬಹುದು ನೆಗೆಟಿವ್ ಚಾರ್ಜ್ ಇರಬಹುದು ಸೊ ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ ಓಕೆ ಏನಂದರೆ ನಿಮ್ಮ ಮನೆಯೊಳಗೆ ಇನ್ಸೆನ್ಸ್ ಸ್ಟಿಕ್ ಯೂಸ್ ಮಾಡ್ತಾರೆ ಇನ್ಸೆನ್ಸ್ ಸ್ಟಿಕ್ ಅಂದ್ರೆ ಏನು ಅಂಥೇಳಿ ಒಂದಿಷ್ಟು ಮಂದಿ ಕೇಳ್ಬೋದು ಅಗರಬತ್ತಿ ಉದಿನ ಕಡ್ಡಿ ಅಥವಾ ಊದು ಬತ್ತಿ ಅಂತಲೂ ಅಂತಾರೆ ಸೊ ಆ ಅಗರಬತ್ತಿ ನಿಮ್ಮ ಮನೆಯೊಳಗೆ ಹಚ್ಚರಂತೆ ಕೂರಿ ದೇವ್ರ ಮನೆಯೊಳಗೆ ದೇವ್ರ ಮುಂದೆ ಊದು ಬತ್ತಿ ಹಚ್ಚರ ಉದಿನ ಕಡ್ಡಿ ಸೊ ಸಪೋಸ್ ನಮ್ಮದು ಕಾಲೇಜ್ ಸ್ಟಾರ್ಟ್ ಆಗ್ತದೆ ನೀವು ಕಾಲೇಜಿಗೆ ಬಂದಿರಿ ಒಳಗೆ ಉದಿನ ಕಡ್ಡಿ ಹಚ್ಚರ ಸೊ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಟೂ ಟು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ನಿಮ್ಮ ಮನೆಯಿಂದ ಕಾಲೇಜಿಗೆ ನಿಮ್ಮ ಮನೆಯೊಳಗೆ ಹಚ್ಚಿದಂಥ ದ ಸ್ಮೆಲ್ ಕಾಲೇಜಿಗೆ ಬರ್ತೈತಿ ಕ್ಯಾನ್ ಯು ಸ್ಮೆಲ್ ಇಟ್ ಇನ್ ದ ಕಾಲೇಜ್ ನೋ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾಟ್ ಸೊ ಆ ಸ್ಟಿಕ್ ಸುತ್ತಲ ದೇರ್ ವಿಲ್ ಬಿ ಅನ್ ಏರಿಯಾ ವೇರ್ ಯು ಕ್ಯಾನ್ ಸ್ಮೆಲ್ ಇಟ್ ಸೊ ದ್ಯಾಟ್ ಏರಿಯಾ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಸ್ಟಿಕ್ ಫೀಲ್ಡ್ ಓದಿನ ಕಡ್ಡಿ ಫೀಲ್ಡ್ ಅನ್ಬೋದು ನಾವು ಅದಕ್ಕೆ ಸೊ ಹಂಗೆ ಈಗ ನೀವು ಇದನ್ನು ಕಲ್ತಿರ್ತೀರಿ ಏನದು ಕೂಲಮ್ಸ್ ಲಾ ಸೊ ಕುಲಮ್ಸ್ ಲಾ ಇಟ್ ಹೆಲ್ಪ್ಸ್ ಅಸ್ ಟು ಕ್ಯಾಲ್ಕುಲೇಟ್ ಫೋರ್ಸ್ ಬಿಟ್ವೀನ್

ಸೊ ಅವಾಗ ನೀವು ಈ ಎಲೆಕ್ಟ್ರಿಕ್ ಚಾರ್ಜಿಗೆ ಹೋಗಿ ಕೇಳಿದರೆ ಇಫ್ ಯು ಆಸ್ಕ್ ಪ್ಲಸ್ ಕ್ಯೂ ಒನ್ ಆರ್ ಯು ಎಕ್ಸರ್ಟಿಂಗ್ ಫೋರ್ಸ್ ಆನ್ ಸಮ್ ಒನ್ ಹಿಯರ್ ಇಲ್ಲಿ ಯಾರ ಮೇಲೆ ನೀವು ಫೋರ್ಸ್ ಹಾಕಿನ ಅಂತ ಕೇಳಿದರೆ ಯಾರ್ದಾರು ಫೋರ್ಸ್ ಹಾಕೋಕೆ ಯಾರೂ ಇಲ್ಲ ಓಕೆ ಬಟ್ ಇದ್ರ ಸುತ್ತಲೂ ಒಂದು ಫೀಲ್ಡ್ ಇರ್ತೈತಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಆ ಫೀಲ್ಡ್ನೊಳಗೆ ಈಗ ನೋಡಿರಿ ಸಪೋಸ್ ರೈಟ್ ನಾವು ದೇರ್ ಆರ್ ನೋ ಚಾರ್ಜಸ್ ಹಿಯರ್ ಲೆಟ್ ಅಸ್ ಬ್ರಿಂಗ್ ಒನ್ ಮೋರ್ ಚಾರ್ಜ್ ಪ್ಲಸ್ ಕ್ಯೂ ಟು ಆಸ್ ಸೂನ್ ಆಸ್ ಯು ಬ್ರಿಂಗ್ ಒನ್ ಮೋರ್ ಚಾರ್ಜ್ ಪ್ಲಸ್ ಕ್ಯೂ ಟು ಈ ಪ್ಲಸ್ ಕ್ಯೂ ಒನ್ ಈ ಕ್ಯೂ ಟೂದ ಮೇಲೆ ಫೋರ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೈತೆ ಅದನ್ನು ನಾವು ಒನ್ ಬೈ ಫೋರ್ ಎಫ್ಸ್ ನಾಟ್ ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವೇರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಈಗ ನನ್ನ ಕ್ವಶನ್ ಏನಂದರೆ ಹೌ ದಿಟ್ ಹೌ ಡಿಡ್ ದಿಸ್ ಪ್ಲಸ್ ಕ್ಯೂ ಒನ್ ಕಮ್ ಟು ನೋ ದ್ಯಾಟ್ ಒನ್ ಮೋರ್ ಚಾರ್ಜ್ ಪ್ಲಸ್ ಕ್ಯೂ ಟು ಹ್ಯಾಸ್ ಬಿನ್ ಪ್ಲೇಸ್ಡ್ ಹಿಯರ್ ಇದಕ್ಕೆ ಏನಾರ ಕಣ್ಣದ ರೀ ಡಸ್ ಇಟ್ ಹ್ಯಾವ್ ಎನಿ ಐಸ್ ಐಸ್ ಕೆ ಕ್ಯಾನ್ ಇಟ್ ಕೆ ಕೆನ್ ಇಟ್ ಸಿ ದ್ಯಾಟ್ ದೇರ್ ಇಸ್ ಒನ್ ಮೋರ್ ಚಾರ್ಜ್ ಬೀಯಿಂಗ್ ಬ್ರಾಟ್ ಹಿಯರ್ ಇಲ್ಲ ಸೊ ಇದಕ್ಕೆ ಹೆಂಗೆ ಗೊತ್ತಾಯ್ತು ಅಂದರೆ ಇದ್ರ ಸುತ್ತಲ ಒಂದು ಸಮಥಿಂಗ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಇರ್ತೈತಿ ಆ್ಯಂಡ್ ಈ ಪ್ಲಸ್ ಕ್ಯೂ ಟು ನೀವು ತೊಗೊಂಡ್ಬಂದ್ರಲ್ಲ ಅದ್ರ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಸೊ ದರ್ ವಿಲ್ ಬಿ ಓವರ್ಲ್ಯಾಪಿಂಗ್ ಆಫ್ ದೋಸ್ ಟು ಇಲೆಕ್ಟ್ರಿಕ್ ಫೀಲ್ಡ್ಸ್ ಅವು ಎರಡು ಇಂಟರ್ಸೆಕ್ಟ್ ಆದ ತಕ್ಷಣ ಅಲ್ಲಿ ಒಂದು ಫೋರ್ಸ್ ಜನರೇಟ್ ಆಗ್ತೈತಿ ಇಲೆಕ್ಟ್ರಿಕ್ ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅದ ಫೋರ್ಸನ್ನು ನಾವು ಒನ್ ಬೈ ಫೋರ್ ಪೈಪ್ಸ್ ಅದು ಫಾರ್ಮುಲಾ ಹಚ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಈ ಚಾರ್ಜ್ ಸುತ್ತಲೇ ದೆರ್ ಈಸ್ ಅನ್ ಏರಿಯಾ ದೆರ್ ಈಸ್ ಅ ಫೀಲ್ಡ್ ಲೈಕ್ ದೆರ್ ಈಸ್ ಅ ಫೀಲ್ಡ್ ಸರೌಂಡಿಂಗ್ ದ ಡಾಗ್ ಇನ್ ಅವರ್ ಎಕ್ಸಾಂಪಲ್ ಆ ಡಾಗ್ ಅಲ್ಲಿ ತನಕ ಆ ಥರ ಪ್ರಭಾವ ಅದರದ್ದು ಇಂಪ್ಯಾಕ್ಟ್ ಅದರದ್ದು ಎಫೆಕ್ಟ್ ಎಲ್ಲಿ ತನಕ ಇರ್ತದಲ್ಲ ಸೊ ಲೈಕ್ ಮ್ಯಾಗ್ನೆಟ್ ನೀವು ತೊಗೊಂಡ್ರೆ ಸರೌಂಡಿಂಗ್ ದಟ್ ಮ್ಯಾಗ್ನೆಟ್ ಇಟ್ ಹ್ಯಾಸ್ ಅ ಸಮ್ ಏರಿಯಾ ವೇರ್ ಇಟ್ ಕ್ಯಾನ್ ಹ್ಯಾವ್ ಸಮ್ ಇಂಪ್ಯಾಕ್ಟ್ ಆನ್ ಅದರ್ ಮ್ಯಾಗ್ನೆಟ್ಸು ಅಥವಾ ನೀವು ಐಯರ್ನು ಸ್ಟೀಲ್ ತೊಗೊಂಬಂದ್ರಿ ಇಟ್ ಕ್ಯಾನ್ ಹ್ಯಾವ್ ದಟ್ ಇಂಪ್ಯಾಕ್ಟ್ ಹಂಗಂತ ಹೇಳಿ ಮ್ಯಾಗ್ನೆಟ್ ನೀವು ಒಳಗೆ ಮ್ಯಾಗ್ನೆಟ್ ಇಟ್ಟು ಕಾಲೇಜ್ನೊಳಗೆ ಇನ್ನೊಂದು ಮ್ಯಾಗ್ನೆಟ್ ಇಟ್ಟು ಯು ಎರಡರ ನೋಡು ಫೋರ್ಸ್ ಬರ್ತೈತಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರಂಗಿಲ್ಲ ಡಿಸ್ಟೆನ್ಸ್ ಭಾಳ ಆಗ್ತೈತಿ ಸೊ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಆದಂಗೆ ಅವು ಫೋರ್ಸಸ್ ಕಡಿಮೆ ಹಾಕೊಂತ ಹೋಗ್ತಾವೆ ಅದನ್ನು ಲೇಟ್ರ್ ಆನ್ ನೋಡೋಣಂತೆ ಸೊ ನಾವು ನಾಯಿದ ಎಕ್ಸಾಂಪಲ್ ತೊಗೊಂಡಿದ್ವಿ ನಾಯಿ ಫೀಲ್ಡ್ ಸರೌಂಡಿಂಗ್ ಡಾಗ್ ಇಟ್ ಹ್ಯಾಸ್ ಇಟ್ಸ್ ಓನ್ ಏರಿಯಾ ಸರೌಂಡಿಂಗ್ ದಿ ಇನ್ಸೆನ್ಸಿಸ್ಟಿಕ್ ಓಕೆ ಇನ್ಸೆನ್ಸಿಸ್ಟಿಕ್ ಫೀಲ್ಡ್ ಅಂತ ನಾವು ಕರಿಬೋದು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೋಬೋದ್ರಿ ಅಂದಂಗೆ ಏನಂದ್ರೆ ಒಂದು ಕಡೆ ಇದು ದಿಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಬಿಕಾಸ್ ನನಗಿದು ಆಮೇಲೂ ಬೇಕಾಗುತ್ತೆ ಏನಂದ್ರೆ ಓಕೆ ಮೇ ಬಿ ಇದು ಪ್ರಾಪರ್ ಡೈಗ್ರಾಮ್ ಆಗಲಿಕ್ಕಿಲ್ಲ ಸೊ ಇಲ್ಲಿ ನಾವು ಒಂದಿಷ್ಟು ವುಡ್ ತಗೊಂಡು ಕಟ್ಟಿಗೆ ತಗೊಂಡು ಅದಕ್ಕೆ ಫೈಯರ್ ಹಚ್ಚಿವೆ ಬೆಂಕಿ ಹಚ್ಚಿವಿ ದೆರ್ ಇಸ್ ಅ ಫೈಯರ್ ಸರೌಂಡಿಂಗ್ ದಿಸ್ ಫೈಯರ್ ದೆರ್ ವಿಲ್ ಬಿ ಇಟ್ಸ್ ಓನ್ ಫೀಲ್ಡ್ ಲೈಕ್ ನೀವು ಇಲ್ಲಿ ನಿಂತ್ರೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಹೀಟ್ ವಿಚ್ ಈಸ್ ಕಮ್ಮಿಂಗ್ ಔಟ್ ಫ್ರಮ್ ದಟ್ ಫೈಯರ್ ಇಫ್ ಯು ಗೋ ಅಲ್ ಬಿಟ್ ಕ್ಲೋಸರ್

ಈಗ ಪ್ಲಸ್ ಕ್ಯೂ ಒನ್ ಸುತ್ತಲ ದರ್ ಈಸ್ ಆಲ್ವೇಸ್ ಇಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಬಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಎಕ್ಸರ್ಟ್ ಫೋರ್ಸ್ ಓನ್ಲಿ ವೆನ್ ಒನ್ ಮೋರ್ ಚಾರ್ಜ್ ಈಸ್ ಪ್ರೆಸೆಂಟ್ ಓಕೆ ಸೊ ಹೋಪ್ಫುಲಿ ನಿಮಗೆ ಒಂದು ಐಡಿಯಾ ಬಂತ ಅನ್ಕೊಂಡೆ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಮ್ಯಾಗ್ನೆಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ನಾಯಿ ಸುತ್ತಲ ನಾಯಿ ಫೀಲ್ಡ್ ಉದಿನ್ ಕಡ್ಡಿ ಸುತ್ತಲ ಇನ್ಸೆನ್ಸ್ಟಿಕ್ ಫೀಲ್ಡ್ ಅಂತ ನಾ ಹೇಳಿದ ಹಂಗೆ ಚಾರ್ಜ್ ಸುತ್ತಲ ಅಥವಾ ಈ ಫೈಯರ್ ಸುತ್ತಲ ಒಂದು ಟೆಂಪರೇಚರ್ ಫೀಲ್ಡ್ ಐತಿ ಇಲ್ಲಿ हार्ज देर इज एन एरिया इन दैट ऐरिया इफ् दि प्रसेन्फ वन मोर चारजे सरउंडिंग एक्स्टर्नल चारजू तकबर दैट चार्ज विल स्टार्ट एक्सपीरिय फोर्स इलेक्ट्रि फील्ड बेगं बेक्स्ट इलेक्ट्रिक्टेन्टी अंद्रेनगन सिंपल क्वश्चन इनक ना वापस तको आंड इफ हयर दसांपल ವಾಪಸ್ ತೊಗೊತೀನಿ ನಾವು ಒನ್ ಮೋರ್ ಟೈಮ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಲೆಕ್ಟ್ರಿಕ್ ಫೀಲ್ಡ್ ನಮಗೆ ಗೊತ್ತಾಗುತ್ತೆ ಇಟ್ ಇಸ್ ಅ ರೀಸನ್ ಅದೊಂದು ಏರಿಯಾ ಆ ಏರಿಯಾದ ಏರಿಯಾದ್ರೊಳಗೆ ಬೇರೆ ಚಾರ್ಜಸ್ ಬಂದರೆ ಅದ್ರ ಮೇಲೆ ನಾವು ಫೋರ್ಸ್ ಹಾಕ್ತೀವಿ ಒಂದು ಚಾರ್ಜ್ ಸುತ್ತಲೂ ಒಂದು ಏರಿಯಾ ಅದು ಇಲೆಕ್ಟ್ರಿಕ್ ಫೀಲ್ಡ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅರ್ಥ ಮಾಡಿಸೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎರಡು ಎಕ್ಸಾಂಪಲ್ ಅದ ಸೊ ಇಲ್ಲೇ ನಾನು ಒಂದು ಪ್ರೊಡಿಕರ್ ಪೊಸಿಷನ್ನೊಳಗೆ ಒಳಗೆ ಉದಿನ ಕಡ್ಡಿ ಹಚ್ಚಿಡ್ತೀನಿ ಓಕೆ ಇನ್ಸೆನ್ಸ್ಟಿಕ್ ಬರ್ನ್ ಮಾಡ್ತೀನಿ ಸೊ ಇಫ್ ಯು ಗೋ ಅಪ್ರಾಕ್ಸಿಮೇಟ್ಲಿ ಟೆನ್ ಮೀಟರ್ ಅವೇ ಫ್ರಾಮ್ ದಿಸ್ ಹತ್ತು ಮೀಟರ್ ದೂರ ಹೋಗಿ ಅಲ್ಲಿ ನಿಂತ್ಕೊಂಡು ಅದನ್ನು ಸ್ಮೆಲ್ ಮಾಡಿರಿ ಓಕೆ ಮತ್ತು ನಿಮಗೆ ನೆಗಡಿ ಬಂದಿರಬಾರ್ದೆ ಹಾಂ ಸ್ಮೆಲ್ ಮಾಡಿರಿ ಹತ್ತು ಮೀಟರ್ನೊಳಗೆ ನೆಕ್ಸ್ಟ್ ಕಮ್ ಅಲ್ ಅಲ್ಟ್ಲಿ ಬಿಟ್ ಕ್ಲೋಸರ್ ನೈನ್ ಮೀಟರಿಗೆ ಬರ್ರಿ ಯು ವಿಲ್ ಫೀಲ್ ದ್ಯಾಟ್ ಯು ಕೆನ್ ಸ್ಮೆಲ್ ಇಟ್ ಬೆಟರ್ ಓಕೆ स्वल्प हिस्ट्रांगेल बरत मीटरग बी आज यू कम क्लोजर एंड क्लोजर टू द स्टिक यू विल फील द स्मेल आफ् द इनिटिंग स्ट्रांगर ए हत बरती अस्ट जास्ति स्मेल बरत दीन इनस्टिक दंपैक्ट सरउंडिंग all points but at different points the strength of that field is different ಅಂದರೆ ಎಲ್ಲ ಪಾಯಿಂಟ್ನೊಳಗೂ ಸೇಮ್ ಕೈಂಡ್ ಆಫ್ ಸ್ಮೆಲ್ ಇಲ್ಲ ಸಿಮಿಲರ್ಲಿ ಈ ಫೈಯರ್ ಸುತ್ತಲ ಒಂದು ಏರಿಯಾ ಐತಲ್ಲ ಇನ್ ದಿಸ್ ಎಂಟೈಯರ್ ಏರಿಯಾ ವೆರೆವರ್ ಯು ಸ್ಟ್ಯಾಂಡ್ ಎಲ್ಲಾದರೂ ನೀವು ನಿಂದಿರ್ರಿ ಯು ವಿಲ್ ಫೀಲ್ ದ ಟೆಂಪ್ರೇಚರ್ ಬಟ್ ಯು ವಿಲ್ ನಾಟ್ ಫೀಲ್ ದ ಸೇಮ್ ಟೆಂಪ್ರೇಚರ್ ಅಟ್ ಆಲ್ ದ ಪಾಯಿಂಟ್ಸ್ ಆ್ಯಸ್ ಯು ಗೆಟ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ದ ಫೈಯರ್ ದ ಟೆಂಪ್ರೇಚರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಹೆಚ್ಚಿಗೆ ಆಗ್ತೈತೆ ದೂರ ಹೋದಂಗೆ ಹೋದಂಗೆ ಕಡಿಮೆ ಆಗ್ತೈತಿ ಹಂಗೆ ಒಂದು ಚಾರ್ಜ್ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಏನೋ ಐತೆ ಬಟ್ ದ ಸ್ಟ್ರೆಂತ್ ಆಫ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಫರೆಂಟ್ ಹೌ ಸ್ಟ್ರಾಂಗ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಗ ಇದಕ್ಕೊಂದು ಬೆಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನಾವು ಮ್ಯಾಗ್ನೆಟ್ ಬೆಸ್ಟ್ ಎಕ್ಸಾಂಪಲ್ ತೊಗೊಂಡು ಬಿಕಾಸ್ ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ತೈತೆ ಉದಿನ್ ಕಡ್ಡಿದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸಮ್ ವಾಟ್ ಸಮ್ ಟೈಮ್ ಯಾವಾಗಾರ ಇದು ಫೈರ್ ಅದು ಎಕ್ಸ್ಪೀರಿಯೆನ್ಸ್ ಆಗಿದ್ರು ಆಗಿರ್ಬೋದು ಬಟ್ ಮ್ಯಾಗ್ನೆಟ್ ನೀವು ಪ್ರೈಮರಿ ಒಳಗಿದ್ದಾಗೆಲ್ಲ ಅವ್ನು ತೊಗೊಂಡು ಆಟ ಒಂದು ಐಡಿಯಾ ಇರ್ತೈತೆ सो जस्ट मिनट। मिनिट सोईर म्यग्नेट अन्को रि ओके आक्चुअली हैव टू विथ मी यू युएर म्यग्नेट अन्को सो एरू मैग्नेट अक जस्ट मिनट। ओके। सो यू युएर म्यग्नेट अकोरी ಈಗ ವೆನ್ ಓಕೆ ನಮ್ದು ಇದು ಇದು ಮೇನ್ ಮ್ಯಾಗ್ನೆಟ್ ಅಂತ ಅಂದ್ಕೊಡೋಣ ಇದು ಸೆಕೆಂಡ್ ನಾವು ಆಮೇಲೆ ತೊಗೊಂಡ್ಬರ್ತೀವಲ್ಲ ಸೊ ಇದಕ್ಕೆ ನಾವು ಸೋರ್ಸ್ ಮ್ಯಾಗ್ನೆಟ್ ಅಂತ ಕರಿತೀನಿ ಏನ್ರೀ ಇದು ಸೋರ್ಸ್ ಮ್ಯಾಗ್ನೆಟ್ ಮೇನ್ ಮ್ಯಾಗ್ನೆಟ್ ಅವ್ರ ಇಟ್ಸ್ ಕಾಲ್ಡ್ ಎ ಸೋರ್ಸ್ ಮ್ಯಾಗ್ನೆಟ್ ಬಿಕಾಸ್ ನೆಕ್ಸ್ಟ್ ನಾವು ಇಲ್ಲಿ ಚಾರ್ಜ್ ಬಗ್ಗೆ ಡಿಸ್ಕಸ್ ಮಾಡೋಬೇಕಾದ್ರೂ ಅಲ್ಲೇ ಎರಡು ಟೈಪ್ ಆಫ್ ಚಾರ್ಜ್ ಬರ್ತಾವೆ ಸೋರ್ಸ್ ಚಾರ್ಜ್ ಇನ್ನೊಂದು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ ಈ ಸೋರ್ಸ್ ಚಾರ್ಜ್ ಟೆಸ್ಟ್ ಚಾರ್ಜ್ ಹೆಂಗಿದ್ದಂಗೆ ಅಂದರೆ ಈಗ ನಾವು ಉದಿನ ಕಡ್ಡಿ ಹಚ್ಚಿದ್ವಿಲ್ಲ ಆಗಲೇ ದಟ್ ಈಸ್ ಅವರ್ ಸೋರ್ಸ್ ಟೆಸ್ಟ್ ಮಾಡೋಕ ನಾವೇನು ಬರ್ತೀವಲ್ಲ ನಾವು ನಿಂದಿರ್ತೀವಿ ಸ್ವತಃ ಸ್ವತಃ ಹೋಗಿ ಹೋಗಿ ನಿಂತು ಟೆಸ್ಟ್ ಮಾಡ ಅದರ ಸ್ಮೆಲ್ ಬೇರೆ ಬೇರೆ ಪಾಯಿಂಟ್ ನೋಡಕ್ಕೆ ಹೆಂಗೈತೆ ಅಂತ ನಾವು ನಿಂದಿರ್ತೀವಿ ಸೊ ವಿ ಆರ್ ಲೈಕ್ ಟೆಸ್ಟ್ ಚಾರ್ಜ್ ಎಲೆಕ್ಟ್ರಿಕ್ ಚಾರ್ಜ್ ನೋಡೋ ಎರಡು ಟೈಪ್ ಇರ್ತಾವೆ ರೈಟ್ ನಾವು ಈ ಎಕ್ಸಾಂಪಲ್ ತಗೊಂಡ ದಿಸ್ ಈಸ್ ದ ಸೋರ್ಸ್ ಮ್ಯಾಗ್ನೆಟ್ ದ ಮೇನ್ ಮ್ಯಾಗ್ನೆಟ್ ಸರೌಂಡಿಂಗ್ ದಿಸ್ ಸೋರ್ಸ್ ಮ್ಯಾಗ್ನೆಟ್ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್

ಇಟ್ ವಿಲ್ ಅಟ್ರ್ಯಾಕ್ಟ್ ದ ಮ್ಯಾಗ್ನೆಟ್ ಎರಡು ಹಿಂಗೆ ಜಾಯಿನ್ ಆಗಿಬಿಡ್ತಾ ಓಕೆ ದಟ್ ಮೀನ್ಸ್ ಯು ಕ್ಯಾನ್ ಫೀಲ್ ದ್ಯಾಟ್ ಆಟ್ ಡಿಫ್ರೆಂಟ್ ಪಾಯಿಂಟ್ಸ್ ದ ಸ್ಟ್ರೆಂತ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಕಡೆ ಐತಿ ಬಟ್ ಅದರ ಸ್ಟ್ರೆಂತು ಪಾಯಿಂಟ್ ಟು ಪಾಯಿಂಟ್ ಇಟ್ ಇಸ್ ಚೇಂಜಿಂಗ್ ಸಿಮಿಲರ್ಲಿ ವೆನ್ ವಿ ಹ್ಯಾವ್ ಅ ಸೋರ್ಸ್ ಚಾರ್ಜ್ ಲೆಟ್ ಅಸ್ ಸೇ ಕ್ಯಾಪಿಟಲ್ ಕ್ಯೂ ಅಂತ ಡಿನೋ ಡಿನೋಟ್ ಮಾಡ್ತಾರೆ ಸೋರ್ಸ್ ಚಾರ್ಜ್ ಸೋರ್ಸ್ ಚಾರ್ಜ್ ಅಂದರೆ ಯಾವುದು ಗೊತ್ತಾನೋ ಯಾವುದರ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಲ್ಲ ದ ಚಾರ್ಜ್ ಹೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಂಡರ್ ಸ್ಟಡಿ ಇಂಪಾರ್ಟೆಂಟ್ ಇದ್ರ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ನೋಡೋಣ ಈಗ ಅಂತಂದರೆ ಅದು ಸೋರ್ಸ್ ಚಾರ್ಜ್ ಸೊ ಈಗ ಆಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇದ್ರ ಸುತ್ತಲ ಒಂದು ಈಗ ನೋಡ್ರಿ ಸೋರ್ಸ್ ಚಾರ್ಜ್ ಸುತ್ತಲ ದೇರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಟ್ ಆಟ್ ಡಿಫ್ರೆಂಟ್ ಪಾಯಿಂಟ್ಸ್ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿಫ್ರೆಂಟ್ ಅಂತ ನಾನು ಹೇಳಿದ್ನಲ್ಲ ಸೊ ಆಟ್ ದಿಸ್ ಪಾಯಿಂಟ್ ಹೌ ಮಚ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತಂದ್ರೆ ದ್ಯಾಟ್ ಈಸ್ ನಥಿಂಗ್ ಬಟ್

ಸೊ ಇಲ್ಲಿ ಯಾರೋ ಒಬ್ರು ನಿಮಗೆ ಕೇಳಿದರು ಇದ್ರ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಅಂತೂ ಐತಿ ಅಟ್ ದಿಸ್ ಪಾಯಿಂಟ್ ವಾಟ್ ಈಸ್ ಇಟ್ಸ್ ಸ್ಟ್ರೆಂತ್ ಅಂತ ಕೇಳಿದರೆ ವಿ ನೀಡ್ ಒನ್ ಮೋರ್ ಚಾರ್ಜ್ ಹೌದಾ ಈಗ ಯಾರೋ ಒಬ್ಬರು ಕೇಳಿದ್ರು ಅಂತ ಕೂರಿಲ್ಲೇ ಈ ಈ ಪಾಯಿಂಟ್ನೊಳಗೆ ಟೆಂಪ್ರೇಚರ್ ಎಷ್ಟೈತಿ ಯು ಶುಡ್ ಟೇಕ್ ಅ ಥರ್ಮೋಮೀಟರ್ ಟು ಟೆಸ್ಟ್ ದ್ಯಾಟ್ ಅಥವಾ ನೀವೇ ಹೋಗಿ ನಿಂತಿರು ನೀವೇ ಹೋಗಿ ನಿಂತು ಅಂತ ಪರಿ ಏನು ನನಗೆ ಬಿಸಿ ಅನಿಸಕೊತಿಲ್ಲ ಸ್ವಲ್ಪ ಹತ್ತಿರ ಬಂದ್ಕೊಳ್ಳೆ ಏ ಭಾಳ ಬಿಸಿ ಐತಿ

ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗಬೇಕಂದ್ರೆ ಯು ನೀಡ್ ಟು ಬ್ರಿಂಗ್ ಒನ್ ಮೋರ್ ಚಾರ್ಜ್ ವಿಚ್ ಈಸ್ ಕಾಲ್ಡ್ ಆಸ್ ಟೆಸ್ಟ್ ಚಾರ್ಜ್ ವಿಚ್ ಈಸ್ ರೈಟ್ ನಾವು ರೆಪ್ರೆಸೆಂಟೆಡ್ ಆಸ್ ಸ್ಮಾಲ್ ಕ್ಯೂ ಇಲ್ಲೇ ಕ್ಯಾಪಿಟಲ್ ಕ್ಯೂ ಅಂದರೆ ಸೋರ್ಸ್ ಚಾರ್ಜ್ ಈ ಸೋರ್ಸ್ ಚಾರ್ಜದ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಈ ಸ್ಟಡಿ ಮಾಡೋಬೇಕಾದ್ರೆ ಬೇರೆ ಬೇರೆ ಪಾಯಿಂಟ್ನೊಳಗೆ ಅದ್ರದ್ದು ಸ್ಟ್ರೆಂತ್ ಬೇರೆ ಬೇರೆ ಇರುತ್ತೆ ಹೆಂಗೆ ಆಟ್ ಡಿಫರೆಂಟ್ ಪಾಯಿಂಟ್ಸ್ ಸರೌಂಡಿಂಗ್ ದ ಫೈಯರ್ ಟೆಂಪ್ರೇಚರ್ ಇಸ್ ಡಿಫರೆಂಟ್ ಬಟ್ ಒನ್ ಥಿಂಗ್ ನಾನು ಫೈಯರ್ ಟೆಂಪ್ರೇಚರ್ ಅಂತ ಮಾತಾಡ್ಬೇಕಾದ್ರೆ ಟೆಂಪ್ರೇಚರ್ ಈಸ್ ಅ ಸ್ಕೇಲ್ ಆರ್ ಕ್ವಾಂಟಿಟಿ ಓಕೆ ಟೆಂಪ್ರೇಚರ್ ಇಸ್ ಅ ಸ್ಕೇಲ್ ಆರ್ ಕ್ವಾಂಟಿಟಿ ವೇರ್ ಆಸ್ ಇಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಕೆಲ ಹೊಂಟೀವಲ್ಲ ಇಟ್ಸ್ ವೆಕ್ಟರ್ ಕ್ವಾಂಟಿಟಿ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇರ್ತಾವೆ ಡೈರೆಕ್ಷನ್ ಬಗ್ಗೆ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಸೊ ಈಗ ನಾವು ಇಲ್ಲಿ ಇಲ್ಲೇನು ತೊಗೊಂಡ್ಬಂದಿಟ್ವಿ ಟೆಸ್ಟ್ ಚಾರ್ಜ್ ಟೆಸ್ಟ್ ವೈ ದ ಟೆಸ್ಟ್ ಚಾರ್ಜ್ ಈಸ್ ಇಂಪಾರ್ಟೆಂಟ್ ವಿ ನೀಡ್ ಟೆಸ್ಟ್ ಚಾರ್ಜ್ ಟು ಟೆಸ್ಟ್ ಟು ಚೆಕ್ ವಾಟ್ ಈಸ್ ದಿ ಸ್ಟ್ರೆಂತ್ ಆಫ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ಅದನ್ನು ಹೆಂಗೆ ಮಾಡ್ತಾರೆ ಅಂದರೆ ಹೌ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಕ್ಯಾಲ್ಕುಲೇಟೆಡ್ ಅಂತ ಹೇಳ್ತೀನಿ ನಾನು ಈಗ ಈಗ ನೋಡ್ರಿ ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ದು ಜಸ್ಟ್ ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ ಎರಡು ನೋಡು ಡಿಫ್ರೆನ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ ಇಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಅಂತ ಕೇಳಿದರೆ ಇಲೆಕ್ಟ್ರಿಕ್ ಫೀಲ್ಡು ಒಂದು ಚಾರ್ಜಿನ ಸುತ್ತಲೂ ಇರುವಂಥ ಒಂದು ಏರಿಯಾ ಆ ಏರಿಯಾದೊಳಗೆ ಬೇರೆ ಒಂದು ಚಾರ್ಜ್ ನೀವು ತೊಗೊಂಬಂದು ಈ ಚಾರ್ಜ್ ನಮ್ದು ಫೋರ್ಸ್ ಹಾಕ್ತೈತಿ ಸೊ ಹಂಗೆ ಎಲ್ಲಿ ತನಕ ಅದು ಹಂಗೆ ಫೋರ್ಸ್ ಹಾಕಕ್ಕೆ ರೆಡಿ ಐತಲ್ಲ

ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಅ ಪಾಯಿಂಟ್ ಈಗ ಲೈಕ್ ವಾಟ್ ಈಸ್ ಟೆಂಪ್ರೇಚರ್ ಅಟ್ ದಿಸ್ ಪಾಯಿಂಟ್ ಅಂತ ನಾವು ಕೇಳಿದರೆ ನಾವು ಅಲ್ಲಿ ಹೋಗಲ್ಲಿ ನಿಂತು ಟೆಂಪ್ ಥರ್ಮಾಮೀಟ್ರ್ ಹಿಡ್ಕೊಂಡು ನಿಂದಿರ್ತೀವಿ ಸೊ ದ ಟೆಂಪ್ರೇಚರ್ ಇಸ್ ಪಾಯಿಂಟ್ ಸೋ ಅಂತೀವಿ ನೆಕ್ಸ್ಟ್ ಈ ಪಾಯಿಂಟ್ನೊಳಗೆ ಕೇಳಿದರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ನೊಳಗೆ ಕೇಳಿದರೆ ಆ ಪಾಯಿಂಟ್ನೊಳಗೆ ಥರ್ಮಾಮೀಟರ್ ಇಡ್ತೀವಿ ಆ ರೀತಿ ಸೊ ಬಟ್ ಹೌ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಯರ್ ಅದಕ್ಕೊಂದು ಇದು ಇರ್ಬೇಕಲ್ಲ ಏನಂತಾರದಕ್ಕೆ ಇದಂತಾರಲ್ಲ ಅದಕ್ಕೆ ಫಾರ್ಮ್ಯುಲಾ

ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ಈಸ್ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಯೂಸ್ ನೋಡ್ಕೊಂಡು ತಗೊಂಡಾಗೆ ರೈಟ್ ನಾವು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೌ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ಸೋರ್ಸ್ ಚಾರ್ಜ್ನಿಂದ ಒಂದು ಸರ್ಟನ್ ಡಿಸ್ಟೆನ್ಸ್ನೊಳಗೆ ಒಂದು ಪಾಯಿಂಟ್ ಎ ಅಂತ ನಾವು ಮಾರ್ಕ್ ಮಾಡಿ ಸೊ ಅಲ್ಲಿ ನಾವು ಒಂದು ಚಾರ್ಜ್ ಇಟ್ಟಿವಿ ವಿಚ್ ಈಸ್ ದ್ಯಾಟ್ ಚಾರ್ಜ್ ಟೆಸ್ಟ್ ಚಾರ್ಜ್ ಈಗ ಹೌ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದರೆ ಈಗ ಸೋರ್ಸ್ ಚಾರ್ಜ್

न्यूटन हवदा नाउ पीओसी फर्स्ट ईयर ನೋಡ ಕಲತೆ ಡಿವೈಡೆಡ್ ಬೈ ಚಾರ್ಜ್ ಯೂನಿಟ್ ಏನು ಕೂಲಂ ಹೌದಾ ಸೊ ಕೂಲಂ ಮ್ಯಾಲ್ ತಗೊಂಡೆ ಏನು ಆಂಗರೆ ನ್ಯೂಟನ್ ಪರ್ ಕೂಲಂ ಇಸ್ ದ ಎಸ್ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂಥ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಸೊ ಇದು ಕೊಂದಿಷ್ಟು एग्जांपलಸ್ ತಗೊಂಡ ನಾನು ಹೇಳ್ತಿನಿ ವಾಟ್ ಎಕ್ಸಾಕ್ಟ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಮೀನ್ಸ್ ಅದರ ಡಿಫಿನಿಷನ್ ಏನು ಅಂತ ಹೇಳಿ जस्ट ಅ ಮಿನಿಟ್ ಓಕೆ ಸೊ ಇದು ಬೋರ್ಡ್ ನಾನು ಜಸ್ಟ್ ರಬ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಒಂದು ಎಷ್ಟು ಎಕ್ಸಾಂಪಲ್ಸಿಗೆ ಡಿಸ್ಕಸ್ ಮಾಡೋಣ ಅಂತ ನಾವು ಸೊ ಈಗ ನಮ್ಮದೊಂದು ಸೋರ್ಸ್ ಚಾರ್ಜ್ ತಗೋರಿ ದಿಸ್ ಈಸ್ ವಾಟ್ ಇಲ್ಲಿ ನನ್ನ ಏನು ಸರ್ಕ್ಯುಲರ್ ಒಂದು ಮಾರ್ಕ್ ಮಾಡಿಲ್ಲ ದಟ್ ಈಸ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ವಿಚ್ ಈಸ್ ಪ್ರೆಸೆಂಟ್ ಸರೌಂಡಿಂಗ್ ದ ಸೋರ್ಸ್ ಚಾರ್ಜ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಸೊ ಆಟ್ ದಿಸ್ ಪಾಯಿಂಟ್ ನಾನು ಈಗ ಹೇಳಿದೆ ಎಸ್ ಆ ಯೂನಿಟ್ ಯಾವುದ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇದೆ ನ್ಯೂಟನ್ ಪರ್ ಕೂಲಮ್ ಸೊ ಈಗ ಅಟ್ ದಿಸ್ ಪಾಯಿಂಟ್ ಪಾಯಿಂಟ್ ಎ ಈಗ ಫೈವ್ ನ್ಯೂಟನ್ ಪರ್ ಹೂಲಮ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಯಾರೋ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಹೇಳಿದರು ವಾಟ್ ಡಸ್ ದಿಸ್ ಮೀನ್ ಈ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೇಕಂತ ಹೇಳಿದ್ದೆ ನಾನು ಹೌ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕೀಪ್ ಅ ಟೆಸ್ಟ್ ಚಾರ್ಜ್ ದೇರ್ ಓಕೆ ಆ್ಯಂಡ್ ಹೌ ಮಚ್ ಫೋರ್ಸ್ ದ ಟೆಸ್ಟ್ ಚಾರ್ಜ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಅದನ್ನು ನ್ಯೂಮರೇಟರ್ನೊಳಗೆ ಬರದೆ ಡಿವೈಡೆಡ್ ಬೈ ये चारज नाटी सपोस नान ऐनमती टेस्ट चारज न्यूटन पर् कूलम एक्सापल ना आमेल तक ओके सो लेट अस आई विल कीप प्लस थ्री कूलम चार्ज एट पॉइंट ए प्लस थ्री कूलम चार्ज एट पॉइंट ए एंड इट वाज फाउंड दैट द सोर्स चारज इज़ एक्सर्टिंग अ फोर्स ऑफ़ फिफ्टी न्यूटन ಪಾಯಿಂಟ್ ಎ ಒಳಗೆ ಇಟ್ಟಿದ್ದು ಟೆಸ್ಟ್ ಚಾರ್ಜ್ ಅದು ಅದ್ರ ವ್ಯಾಲ್ಯೂ ಎಷ್ಟು ಪ್ಲಸ್ ತ್ರೀ ಕುಲಮ್ ಸೋರ್ಸ್ ಚಾರ್ಜ್ ವ್ಯಾಲ್ಯೂ ಎಷ್ಟರ ಇರಲಿ ಅದು ಆಮೇಲೆ ನೋಡೋಣ ಅಂತ ಸೊ ಟೆಸ್ಟ್ ಚಾರ್ಜ್ ಇಸ್ ಪ್ಲಸ್ ತ್ರೀ ಕೂಲಮ್ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಹೌ ಮಚ್ ಫೋರ್ಸ್ ಫಿಫ್ಟೀನ್ ನ್ಯೂಟನ್ ಫೋರ್ಸ್ ಸೊ ಈಗ ನಾನು ಇಲ್ಲಿ ಬರೀತೀನಿ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಫಿಫ್ಟೀನ್ ಡಿವೈಡೆಡ್ ಬೈ ತ್ರೀ ಎಷ್ಟು ಬಂದ ಆನ್ಸರ್ ಸರ್ ತ್ರೀ ಒನ್ ಝಾ ತ್ರೀ ಫೈವ್ ಫೈವ್ ನ್ಯೂಟನ್ ಪರ್ ಕೂಲಮ್ ಸೊ ವಾಟ್ ಈಸ್ ದ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಟ್ ದಿಸ್ ಪಾಯಿಂಟ್ ಪಾಯಿಂಟ್ ಎ ಅಂತ ಕೇಳಿದ್ರೆ ಆನ್ಸರ್ ಈಸ್ ಫೈವ್ ನ್ಯೂಟನ್ ಪರ್ ಕೂಲಂ ಇದನ್ನು ಹೆಂಗೆ ಓದ್ಬೋದು ಗೊತ್ತಾನ ಲಕ್ಷ ಕೊಡ್ರಿ ಫೈವ್ ನ್ಯೂಟನ್ ಪರ್ ಕೂಲಂಬ ಏನು ಹಿಂಗಂದ್ರೆ ಪರ್ ಕೂಲಂ ಅಂದ್ರೆ ಏನು ಸರ್ ಹಂಗೆ ಯಾಕೆ ರೀ ಪರ್ ಪರ್ ಕೂಲಂ ಅಂದರೆ ಫೈವ್ ನ್ಯೂಟನ್ ಪರ್ ಕೂಲಮ್ ಮೀನಿಂಗ್ ಏನು ಇದು ಇದೇನು ಹೇಳತೈತಿ ಅಂದರೆ ಈಗ ಹೋಗಿ ಕೇಳಿರಿ ಫೈ ನ್ಯೂಟನ್ ಪರ್ ಕೂಲಂಬಿಗೆ ಹೋಗಿ ಕ್ವಶನ್ ಕೇಳಿರಿ ಏನು ಹಂಗಂದ್ರೆ ಫೈವ್ ನ್ಯೂಟನ್ ಪರ್ ಕೂಲಮ್ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಈ ವ್ಯಾಲ್ಯೂ ನಮಗೆ ಏನು ಹೇಳ್ತೈತಿ ದಿಸ್ ಮೀನ್ಸ್ ಇಫ್ ಯು ಪ್ಲೇಸ್ ಈ ಸದ್ಯ ನಾವು ಎಷ್ಟಿಟ್ಟಿವಿ ಟೆಸ್ಟ್ ಚಾರ್ಜ್ ವ್ಯಾಲ್ಯೂ ತ್ರೀ ಕೂಲಮ್ ಫೈವ್ ನ್ಯೂಟನ್ ಫೋರ್ಸ್ ಪರ್ ಕೂಲಮ್ ಅಂದ್ರೆ ಮೀನಿಂಗ್ ಏನು ಈ ಪಾಯಿಂಟ್ನೊಳಗೆ ಏನಂದ್ರೆ ನಾವು ಒನ್ ಕೂಲಮ್ ಚಾರ್ಜ್ ಇಟ್ಟರೆ ನಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ವ್ಯಾಲ್ಯೂ ಏನು ಹೇಳ್ತಿದಂದರೆ ದಿಸ್ ವ್ಯಾಲ್ಯೂ ಟೆಲ್ಸ್ ಅಸ್ ಹೌ ಮಚ್ ಫೋರ್ಸ್ ಈಸ್ ಎಕ್ಸರ್ಟೆಡ್ ಬೈ ದ ಸೋರ್ಸ್ ಚಾರ್ಜ್ ಫಾರ್ ಎವ್ರಿ ಒನ್ ಕೂಲಮ್ ಅಂದರೆ ಈ ವ್ಯಾಲ್ಯೂ ನಮಗೇನು ಹೇಳ್ತೈತಿ ಒನ್ ಕೂಲಮ್ ಚಾರ್ಜ್ ನೀವು ಇಟ್ರೆ ಅದ್ರ ಮೇಲೆ ಫೈವ್ ನ್ಯೂಟ್ರನ್ ಅಷ್ಟು ಫೋರ್ಸ್ ಬರ್ತೈತಿ ಸೊ ಈಕ್ ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಬೆಟ್ರ್ ಜಸ್ಟ್ ಎ ಮಿನಿಟ್ ಪಾಯಿಂಟ್ ಎ ಅಂತ ನಾ ಕನ್ಸಿಡರ್ ಮಾಡಿದ್ನಲ್ಲ ಅದ್ರ ಬದಲಿ ಐ ವಿಲ್ ಕನ್ಸಿಡರ್ ಒನ್ ಮೋರ್ ಪಾಯಿಂಟ್ ಹಿಯರ್ ಪಾಯಿಂಟ್ ಬಿ ಸೊ ಈಗ ಯಾರೋ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಟ್ ಪಾಯಿಂಟ್ ಬಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಯಾರ ಅಂತ ಅನ್ಕೋರಿ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಕ್ಯಾಲ್ಕುಲೇಟೆಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಟ್ ಪಾಯಿಂಟ್ ಬಿ ನಾ ಆಗಲೇ ಹೇಳಿದ್ದೆ ಬೇರೆ ಬೇರೆ ಪಾಯಿಂಟ್ ನೋಡಿದಾಗ ಸ್ಟ್ರೆಂತ್ ಬೇರೆ ಬೇರೆ ಇರ್ತೈತಿ ಸೊ ಸಮ್ ಒನ್ ಹ್ಯಾಸ್ ಆಲ್ರೆಡಿ ಫೌಂಡ್ ಔಟ್ ದ್ಯಾಟ್ ಆಟ್ ಪಾಯಿಂಟ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಫೋರ್ ನ್ಯೂಟನ್ ಪರ್ ಕೂಲಂಬ್ ಇದ್ರ ಮೀನಿಂಗ್ ಏನು ಗೊತ್ತನಾ ಈ ಫೋರ್ ನ್ಯೂಟನ್ ಪರ್ ಕೂಲಮ್ ನಮಗೆ ಏನು ಹೇಳ್ತೈತಿ ಅಂದರೆ ಇಫ್ ಯು ಪ್ಲೇಸ್ ಒನ್ ಕೂಲಮ್ ಚಾರ್ಜ್ ಅಟ್ ದಿಸ್ ಪಾಯಿಂಟ್ ದ್ಯಾಟ್ ಒನ್ ಕೂಲಮ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ ನ್ಯೂಟನ್ ಫೋರ್ಸ್ ಫೋರ್ ನ್ಯೂಟನ್ ಫೋರ್ಸ್ ಪರ್ ಕೂಲಮ್ ಈಗ ಅದು ಸರ್ ಈ ಪಾಯಿಂಟ್ನೊಳಗೆ ಹಂಗಾರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟೈತಿ ಫೋರ್ ನ್ಯೂಟನ್ ಪರ್ ಕೂಲಮ್ ಅಂದ್ರೆ ಈ ಪಾಯಿಂಟ್ನೊಳಗೆ ಒಂದು ಕೂಲಮ್ ಚಾರ್ಜ್ ಇಟ್ಟರೆ ಅದ್ರ ಮೇಲೆ ಫೋರ್ ನ್ಯೂಟನ್ ಫೋರ್ಸ್ ಬರ್ತೈತಿ ಹಂಗಾರೆ ನಾವು ಹಿಂಗೆ ಮಾಡ್ತೀವಿ ಸರ್ ಈ ಪಾಯಿಂಟ್ನೊಳಗೆ ನಾವು ಫೈವ್ ಕೂಲಮ್ ಚಾರ್ಜ್ ಇಡ್ತೀವಿ आव आव कोलम फोर न्यूटन फाइव कोलंबी फोर फाइज सो फाइव कोलम विल एक्सपीरियंस ट्वेंटी न्यूटन फोर्स सो ई पॉइंट इलेक्ट्रिक फील्ड स्ट्रेंथ और इलेक्ट्रिक फील्ड इंटेंसिटी इस हाउ मच फोर्स इज एक्सर्टेड फॉर एवरी वन कूलम चार्ज अंतर्थ लाइक इन तोना बेस्ट पॉइंट सी अंत सोई so, इले ना ऐसी फोर कूलम so, चार्ज इतनी फोर कूलम चार्ज सोई फोर कूलम चार्ज इट वाज़ फाउंड दैट इट इज़ एक्सपीरियंसिंग अ फोर्स ऑफ़ फोर्टी न्यूटन चारज इटू फोर कूलम हाउ मच फोर्स इट इज़ एक्सपीरियंसिंग फोर्टी ಈಗ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ ವಾಟ್ ಈಸ್ ದ ಸ್ಟ್ರೆಂತ್ ಹಿಯರ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದರೆ ಪ್ರತಿ ಒಂದು ಕೂಲಂ ಚಾರ್ಜಿನ ಮೇಲೆ ಎಷ್ಟು ಫೋರ್ಸ್ ನಾಲ್ಕು ಕೂಲಂಬಿಗೆ ನಲವತ್ತು ನ್ಯೂಟನ್ ಅಂದರೆ ಒಂದು ಕೂಲಂಬಿಗೆ ಎಷ್ಟು ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದರೆ ಎಷ್ಟು ಬರುತ್ತೆ ಹೇಳ್ರ ಆನ್ಸರ್ ಟೆನ್ ನ್ಯೂಟನ್ ಪರ್ ಕೂಲಂ ಕ್ವೈಟ್ ವೆರಿ ಸಿಂಪಲ್ ಎಷ್ಟು ಫೋರ್ಸ್ ಬಂತು ಡಿವೈಡೆಡ್ ಬೈ ನೀವು ಟೆಸ್ಟ್ ಚಾರ್ಜ್ ಎಷ್ಟು ಇಟ್ಟಿದ್ರಿ ಸೊ ಆನ್ಸರ್ ಈಸ್ ಟೆನ್ ನ್ಯೂಟನ್ ಪರ್ ಕೂಲಂ ಸೊ इलेक्ट्रिक फील्ड इंटेंसिटी और इलेक्ट्रिक फील्ड ऑलवेज टॉक्स अबाउट हाउ मच फोर्स इज बीइंग एक्सटेड ऑन वन कूलम आ पॉइंट वन कूलम चारजिट्रेस्ट फोर्स बरत सो लास्ट D पॉइंट ऐट पॉइंट डी ऐटसटी न्यूटन पर् कूलम इज द इलेक्ट्रिक फीलिटी अंत ना है ऐ आम टेलिंग यू इलेक्ट्रिक फील्ड इंटेंसिटी Now ಇಲ್ಲೊಂದು ಏನೋ ಚಾರ್ಜ್ ಇಟ್ಟಾರೆ ವಿ ಡೋಂಟ್ ನೋ ಹೌ ಮಚ್ ಇಸ್ ದ ಚಾರ್ಜ್ ವ್ಯಾಲ್ಯೂ ಈ ಸರ್ತಿಸ್ ಆಫ್ ಕ್ವಶನ್ ನಾನು ಚೇಂಜ್ ಮಾಡ್ತೀನಿ ಥಿಂಕ್ ಮಾಡ್ರಿ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಹಿಯರ್ ಈಸ್ ಫಿಫ್ಟಿ ನ್ಯೂಟನ್ ಪರ್ ಕುಲಮ್ ಪ್ರತಿ ಕುಲಂಬಿಗೆ ಹದಿನೈದು ನ್ಯೂಟನ್ ಫೋರ್ಸ್ ಇಲ್ಲ ಒಂದು ಚಾರ್ಜ್ ಇಟ್ಟಾರೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ನ್ಯೂಟನ್ ಪರ್ ಕುಲಮ್ ಅಂದರೆ ಒಂದು ಕೂಲಮ್ ಚಾರ್ಜ್ ನೀವು ಇಟ್ಟರೆ ಇನ್ನೂ ಇಟ್ಟಿಲ್ಲ ಇಟ್ಟರೆ ಹದಿನೈದು ನ್ಯೂಟನ್ ಫೋರ್ಸ್ ಬರ್ತೈತೆ ಸೊ ಹಂಗಾರೆ ನಾವು ಒಂದು ಚಾರ್ಜ್ ತಂದು ಇಡ್ತೀವಪ್ಪ ಎಷ್ಟಂತ ನಾನು ನಿಮ್ಗೆ ಹೇಳೋಂಗಿಲ್ಲ ಈಗ ಇದ್ರ ಮೇಲೆ ಸಿಕ್ಸ್ಟಿ ನ್ಯೂಟನ್ ಫೋರ್ಸ್ ಬಂತಿಕ್ಕೋರಿ ನಾವು ಚಾರ್ಜ್ ಚಾರ್ಜ್ಸಂದು ಇಟ್ಟಿವಿ ನಮ್ಮ ಚಾರ್ಜದ ವ್ಯಾಲ್ಯೂ ಗೊತ್ತಿಲ್ಲ ಅದ್ರ ಮೇಲೆ ಎಷ್ಟು ಫೋರ್ಸ್ ಬಂತು ಸಿಕ್ಸ್ಟಿ ನ್ಯೂಟನ್ ಬಂತು ಹಾಗಾದ್ರೆ ಇಲೆಕ್ಟ್ರಿಕ್ ಚಾರ್ಜದ ವ್ಯಾಲ್ಯೂ ವೆಸ್ಟ್ ಒಬ್ವಿಯಸ್ಲಿ ಫೋರ್ ಕೂಲಂ ಎದಕ್ಕೆ ಹೇಳ್ರಿ ಫಿಫ್ಟೀನ್ ಫೋರ್ಸಾ ಸಿಕ್ಸ್ಟಿ ಒಂದು ಕೂಲಂಬಿಗೆ ಹದಿನೈದು ನ್ಯೂಟನ್ ಫೋರ್ಸ್ ಬರ್ತೈತಿ ಹಾಗಾದರೆ ಎಷ್ಟು ಕೂಲಂಬಿಗೆ ಸಿಕ್ಸ್ಟಿ ನ್ಯೂಟನ್ ಇಲ್ಲೇ ಫಾರ್ಮುಲಾ ಹಚ್ಬೋದು ನೀವಲ್ಲೇ ಈಗ ನಾ ಚಾರ್ಜ್ ಕೇಳಿದ್ದೀನಲ್ಲ ನಿಮಗೆ ಸೊ ಕ್ಯೂ ಇಸಿಕೊಲ್ಸ್ಟು ಚೇಂಜ್ ಮಾಡ್ಕೊರಿ ಎಫ್ ಡಿವೈಡೆಡ್ ಬೈ ಇ ಫೋರ್ಸ್ ಎಷ್ಟು ಬಂತು ಅಲ್ಲಿ ಬರ್ದಿನ ಸಿಕ್ಸ್ಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಮೊದಲು ಕ್ಯಾಲ್ಕುಲೇಟ್ ಮಾಡ್ಯಾರ ಫಿಫ್ಟೀನ್ ಫಿಫ್ಟೀನ್ ಫೋರ್ಝ ಸೊ ಈ ಮೂರ್ರೊಳಗೆ ಯಾವುದ್ರೆ ಲೈಕ್ ನಾನು ಆಗ್ಲೇ ನಡು ಇನ್ಬಿಟ್ಟು ಹೆಂಗೆ ಕ್ವಶನ್ ಕೇಳಿದ್ದೆ ಅಂದರೆ ಇಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟು ಚಾರ್ಜ್ ಕೊಟ್ಟು ಫೋರ್ಸ್ ಕೇಳಿದರೆ ಎಫ್ ಇಸ್ ಇಕ್ವಲ್ಸ್ ಟು ಕ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಬೈ ಕ್ಯೂ ಮತ್ತು ಎಫ್ ಇಸ್ ಇಕ್ವಲ್ಸ್ ಟು ಕ್ಯೂ ಇ ಮಲ್ಟಿಪಲ್ ಟೈಮ್ಸ್ ಯೂಸ್ ಆಗ್ತವೆ ಇನ್ಮೇಲಿಂದ ಸೊ ಹೋಪ್ಫುಲಿ ನಿಮ್ಗೆ ಅರ್ಥ ಗೊತ್ತಾದಂತ ಅಂದ್ಕೊಂಡಿನಿ ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡ್ರಿ ಇಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಒಂದು ರೀಜನ್ ವೇರ್ ಅದರ್ ಚಾರ್ಜಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಟಿಂಗ್ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಹೌ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಯು ಡೂ ಒನ್ ಥಿಂಗ್ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಡೆಫಿನಿಷನ್ಸ್ ಕೊಟ್ಟಿರ್ತಾರೆ ನೋಡ್ರಿ ವಿಚಲ್ ಟೆಕ್ಸ್ಟ್ ಬುಕ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡೆಫಿನೇಷನ್ ಕೊಟ್ಟಿರ್ತಾರೆ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆರ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಟ್ ಅ ಪಾಯಿಂಟ್ ಈಸ್ ನಥಿಂಗ್ ಬಟ್ दि इलेक्ट्रोस्टैटिक फोर्स पर यूनिट पॉजिटिव चार्ज प्लेस एट दैट पॉइंट पॉजिटिव अंत आते डर यु पर्फ हौ मच फोर्स इलेक्ट्रिक फील्ड स्ट्रेंथ स्ट्रे इसफन एस दि इलेक्ट्रोस्टैटिक फोर्स पर् यूनिट पर् यूनिट पॉजिटिव चारज यूनिटू प्रति वोलमी ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಹೆಂಗೆ ಹೇಳ್ತಾರೆ ನೋಡ್ರಪ್ಪ ಈ ಪಾಯಿಂಟ್ನೊಳಗೆ ಲೆಟ್ ಅಸ್ ಸೇ ಪಾಯಿಂಟ್ ಇ ಈ ಪಾಯಿಂಟ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಐತಂದ್ರೆ ಅಂದ್ರೆ ಸ್ಟ್ರೆಂತ್ ಐತಂದ್ರೆ ಏಟ್ ನ್ಯೂಟನ್ ಫೋರ್ಸ್ ಈಸ್ ಎಕ್ಸರ್ಟೆಡ್ ಆನ್ ಎವ್ರಿ ಒನ್ ಕೂಲಮ್ ಇಫ್ ಯು ಪ್ಲೇಸ್ ಟೂ ಕೂಲಮ್ ದೆರ್ ವಿಲ್ ಬಿ ಅ ಫೋರ್ಸ್ ಆಫ್ ಸಿಕ್ಸ್ಟಿ ನ್ಯೂಟನ್ ಇಫ್ ಯು ಪ್ಲೇಸ್ ತ್ರೀ ಕೂಲಮ್ ಇಟ್ ವಿಲ್ ಬಿ ಟ್ವೆಂಟಿ ಫೋರ್ ನ್ಯೂಟನ್ ವಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿದ ಕೆಲಸ ಏನು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕೆಲಸ ಏನು ಪ್ರತಿಯೊಂದು ಕೂಲಮ್ ಮೇಲೆ ಎಷ್ಟು ಫೋರ್ಸ್ ಬರ್ತೈತೆ ಸೊ Uh, now, we will discuss quick What is electric field? What is uh, other definition? What is electric field intensity? or electric field strength. Other definition. Other definition is electric field intensity at a point is the electrostatic force per unit positive charge. Electrostatic force exerted per unit positive charge placed at that point. ಅದನ್ನು ಕಲ್ತೀವಿ ಆಮೇಲೆ ಅದ್ರ ಫಾರ್ಮುಲಾ ಕಲಿತು ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ದ ಟೆಸ್ಟ್ ಚಾರ್ಜ್ ವ್ಯಾಲ್ಯೂ ಆಮೇಲೆ ಅದ್ರದ್ದು ಎಸ್ ಐ ಯೂನಿಟ್ ಕಲ್ತ್ವಿ ವಿಚ್ ಈಸ್ ನ್ಯೂಟನ್ ಪರ್ ಕೂಲಮ್ ಆಮೇಲೆ ಅದ್ರ ಮೀನಿಂಗ್ ಅರ್ಥ ಮಾಡ್ಕೊಂಡ್ವಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಅ ಪಾಯಿಂಟ್ ಆಲ್ವೇಸ್ ಟೆಲ್ಸ್ ಎಸ್ ಒಂದು ಆ ಪಾಯಿಂಟ್ನೊಳಗೆ ಒಂದು ಕೂಲಮ್ ಚಾರ್ಜ್ ಇಟ್ಟರೆ ಎಷ್ಟು ಫೋರ್ಸ್ ಬರುತ್ತೆ ಫೋರ್ಸ್ ಯಾರು ಹಾಕ್ತಾರೆ ಫೋರ್ಸ್ ಈಸ್ ಎಕ್ಸಟೆಡ್ ಬೈ ದ ಸೋರ್ಸ್ ಚಾರ್ಜ್ ಸೋರ್ಸ್ ಚಾರ್ಜ್ ಮಿಡಿಲ್ನೊಳಗೆ ಇಡಿತೀವಿ ನಾವು ಈ ಸೋರ್ಸ್ ಚಾರ್ಜ್ನಿಂದ ಸುತ್ತಲೂ ಎಲ್ಲ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಆ ಡಿಫ್ರೆಂಟ್ ಪಾಯಿಂಟ್ಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಡಿಫರೆಂಟ್ ಸೊ ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್ ಒಂದು ಚೆಸ್ಟ್ ಚಾರ್ಜಲ್ಲಿ ಇಟ್ ನೋಡ್ಬೇಕು ಸೊ ಇದರ ಫಾರ್ಮುಲಾ ಕಲ್ತೀವಿ ಎಸ್ ಆ ಯೂನಿಟ್ ಕಲ್ತೀವಿ ವಿತ್ ಸಮ್ ಎಕ್ಸಾಂಪಲ್ಸ್ ನೋಡಿದ್ವಿ ಫುಲಿ ಎಕ್ಸಾಂಪಲ್ಸ್ ನಿಮ್ಗೆ ಕ್ಲಿಯರ್ ಆಗ್ಯಾವ ಅಂತ ಅನ್ಕೊರತ್ತೆ ಸ್ವಲ್ಪ ಹಿಂದ್ ತೊಗೊಂಡು ಮೇನ್ ಪಾಯಿಂಟ್ ನನಗೆ ಇಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಬೇಕಾಗಿದ್ದೆ ವಾಟ್ ಯು ಮೀನ್ ಬೈ ಸೋ ಆ್ಯಂಡ್ ಸೋ ನ್ಯೂಟನ್ ಪರ್ಕ್ಯೂಲಮ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದರೆ ಒಂದು ಕೂಲಂಬಿಗೆ ಎಷ್ಟು ಫೋರ್ಸ್ ಬರುತ್ತೆ ಇಷ್ಟ ಆ್ಯಂಡ್ ಇನ್ನೊಂದಿಷ್ಟು ವಿಷಯಲ್ಲಿ ಹೇಳ್ತಾರೆ ಏನಂತ ಟೆಸ್ಟ್ ಚಾರ್ಜ್ ಏನು ಯೂಸ್ ಮಾಡ್ತಾರಲ್ಲ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟೆಸ್ಟ್ ಚಾರ್ಜ್ ಮಸ್ಟ್ ಬಿ ಆ್ಯಸ್ ಸ್ಮಾಲ್ ಆ್ಯಸ್ ಪಾಸಿಬಲ್ ಟೆಸ್ಟ್ ಚಾರ್ಜನ್ನು ನೀವು ಹೆಂಗೆ ಇಡಬಾರ್ದು ಅಂತಂದ್ರೆ ಸೋರ್ಸ್ ಚಾರ್ಜ್ ಪ್ಲಸ್ ಟೂ ಕೂಲಂಬು ಐತೆ ಅಂತ ಕೊಡಿ ಫಾರ್ ಎಕ್ಸಾಂಪಲ್ ಐಮ್ ಟೆಲ್ಲಿಂಗ್ ಯೂಸ್ ಸೋರ್ಸ್ ಚಾರ್ಜಿಸ್ ದ ವ್ಯಾಲ್ಯೂ ಆಫ್ ಸೋರ್ಸ್ ಚಾರ್ಜಸ್ ಪ್ಲಸ್ ಟೂ ಕೂಲಂಬ್ ನೀವು ಟೆಸ್ಟ್ ಚಾರ್ಜ್ ತೊಗೊಂಬಂದ್ರಿ ಪ್ಲಸ್ ಟೂ ಹಂಡ್ರೆಡ್ ಕೂಲಂಬ್ ಅವಾಗ ಏನಾಗ್ತದೆ ಗೊತ್ತೇನಾ ವೆನ್ ಯು ಬ್ರಿಂಗ್ ದಿಸ್ ಪ್ಲಸ್ ಟೂ ಹಂಡ್ರೆಡ್ ಕೂಲಮ್ ಇದು ಜಂಪ್ ಮಾಡಿ ಕೆತ್ಕೊಂಡು ಹೋಗ್ಬಿಡ್ತದೆ ಬಿಕಾಸ್ ಆಫ್ ರಿಪಲ್ಷನ್ ಸೋರ್ಸ್ ಚಾರ್ಜ್ ಈಸ್ ಡಿಸ್ಪ್ಲೇಸ್ಡ್ ಫ್ರಾಮ್ ಇಟ್ಸ್ ಪೊಸಿಷನ್ ನೀವು ಹಂಗೆ ಮಾಡಬಾರ್ದು ಸೋರ್ಸ್ ಚಾರ್ಜ್ ಟೂ ಕೂಲಮ್ ಇದ್ದರೆ ಟೆಸ್ಟ್ ಚಾರ್ಜನ್ನ ಟೂ ಮಿಲಿ ಕೂಲಮ್ ತರಬೇಕಲ್ಲಿ ನಾನು ಹೇಳಿದ ಅರ್ಥ ಸಣ್ಣ ಚಾರ್ಜ್ ತಂದು ಟೆಸ್ಟ್ ಮಾಡ್ಬೇಕು ಸೊ ಲೈಕ್ ನೀವು ಒಂದು ಮ್ಯಾಗ್ನೆಟ್ ಯೂಸ್ ಮಾಡಾಕತ್ತೀರಿ ಅಂತ ಮಾಡಾಕತ್ತೀರಂತಕ್ಕೋರಿ ಮ್ಯಾಗ್ನೆಟ್ ಇದು ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಆಟ್ ಅ ಪಾಯಿಂಟ್ ಹೌ ಮಚ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕ್ಯಾಲ್ಕ್ ಮಾಡೋಕೆ ಒಂದು ಹ್ಯೂಜ್ ಮ್ಯಾಗ್ನೆಟ್ ತಂದ್ಬಿಟ್ರೆ ಇದು ಒಂದು ನಾರ್ತ್ ಪೋಲ್ ನಾರ್ತ್ ಪೋಲ್ ಇದ್ರೆ ರಿಪಲ್ಷನ್ ಆಗ್ಯಾರು ಹೋಗಿಬಿಡೋದು ಜಿಕ್ಕೊಂಡು ಅಥವಾ ಸೌತ್ ಪೋಲ್ ಇದ್ರೆ ಈ ಟೆಸ್ಟ್ ಚಾರ್ಜ್ ಮೇಲೆ ಬಂದು ಕುಂತ್ ಬಿಡಿರ್ತದೆ ಅಂಟ್ಕೊಂಡು ಅಟ್ರಾಕ್ಟ್ ಆಗಿ ಸೊ ಆಲ್ವೇಸ್ ವಿ ಯು ಟೇಕ್ ಕೇರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ದ ಟೆಸ್ಟ್ ಚಾರ್ಜ್ ಮಸ್ಟ್ ಬಿ ಆಸ್ ಸ್ಮಾಲ್ ಆ್ಯಸ್ ಪಾಸಿಬಲ್ ಟೆಸ್ಟ್ ಮಾಡೋಕೆ ಅಂದರೆ ಪ್ರತಿಯೊಂದು ಕೂಲಂಬಿಗೆ ಎಷ್ಟು ಬರ್ತೈತಿ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಸೊ ಹೋಪ್ ಫುಲಿ ಯು ಆರ್ ಕ್ಲಿಯರ್ ವಿತ್ ದೀಸ್ ಥಿಂಗ್ಸ್ ಇನ್ನೂ ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ಬೋದು ಇದನ್ನ ಇಲ್ಲ ಮುಗಿಸ್ಬಿಡು ಅಂತಳ್ರಿ ಒಂದು ಒಂದು ಸ್ಮಾಲ್ ಡೆರಿವೇಶನ್ ಬರ್ತೈತಿ ಅದನ್ನು ಎಲ್ಲ ಟೆಕ್ಸ್ಟ್ ಬುಕ್ ನೋಡಿ ಕೊಟ್ಟಿರ್ತಾರೆ ನಾನೊಂದು ಎರಡು ಸ್ಟೆಪ್ ಎರಡು ಮೂರು ಸ್ಟೆಪ್ ಸಿಂಪಲ್ ಸ್ಟೆಪ್ಸ್ ಅದನ್ನು ಅದನ್ನ ಮಾಡ್ತೀನಿ ನೀವು ನೋಡ್ಕೋರಿ ಆಮೇಲೆ ಏನಂದ್ರೆ ಸೊ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ವಿ ಹ್ಯಾವ್ ಒನ್ ಫಾರ್ಮ್ಯುಲಾ ರೈಟ್ ನಾವು ಇನ್ನೊಂದು ಸರ್ತಿ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಅ ಪಾಯಿಂಟ್ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಅ ಪಾಯಿಂಟ್ ನಮ್ಮ ಕಡೆ ಇರೋದು ಫೋರ್ ಯಾವುದೇ ಫಾರ್ಮುಲಾ ಇಸ್ ಈಕ್ವಲ್ಸ್ ಟು ಎಫ್ ಬೈ ಕ್ಯೂ ಹೌದಾ ಇಲ್ಲಿ ಎಫ್ ಅಂದರೆ ಫೋರ್ಸ್ ಎಕ್ಸಾಟೆಡ್ ಆಂಡ್ ಕ್ಯೂ ಇಸ್ ನಥಿಂಗ್ ಬಟ್ ಟೆಸ್ಟ್ ಚಾರ್ಜ್ ಹೌದಾ ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿರೈವ್ ಒನ್ ಮೋರ್ ಫಾರ್ಮ್ಯುಲಾ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಇನ್ನೊಮ್ಮೆ ಒಂದು ಸೋರ್ಸ್ ಚಾರ್ಜಿನ ಸುತ್ತಲೂ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ವ್ಯಾಲ್ಯೂ ಬೇರೆ ಬೇರೆ ಇರ್ತದೆ ಯಾವುದೋ ಒಂದು ಪಾಯಿಂಟ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಒಂದು ಗೊತ್ತಾಗಬೇಕು ಅಂದರೆ ಆ ಪಾಯಿಂಟ್ನೊಳಗೆ ಒಂದು ಟೆಸ್ಟ್ ಚಾರ್ಜ್ ಇಡಬೇಕು ಇದ್ರ ಮೇಲೆ ಎಷ್ಟು ಫೋರ್ಸ್ ಬಂತು ಅಂಥೇಳಿ ಫೋರ್ಸಿನ ನ್ಯೂಮರಿಟರ್ನೊಳಗೆ टेस्ट चार्ज डिनोमिनेटर नोड़ बरदार दिस हौ वि कैन क्यालुलेट इलेक्ट्रिक फीलड्र्थ दिस पॉइंट दिर्ईज वन मोर् फार्मुलाकुलेट देम इलेक्ट्रिक फील्ड स्ट्रे फार्म्युला इन बिकॉज दिस के नाट भी यूज आलवेज यू अदा यूज आगंग इन इन फार्मुला हेते नौ लेटस कन्सीडर दट दिसर सोर्स चार्ज फ्रम दिस सोर्ज अ डस्टन् ಲೆಟಸ್ ಪ್ಲೇಸ್ ಟೆಸ್ಟ್ ಚಾರ್ಜ್ ಕ್ಯೂ ಹೌದಾ ಒಂದು ಕೆಲಸ ಮಾಡ್ತೀನಿ ಆಲ್ರೆಡಿ ನಮ್ಮ ಕಡೆ ಇರುವಂಥ ಫಾರ್ಮ್ಯುಲಾ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್ ವೇರ್ ಎಫ್ ಈಸ್ ಫೋರ್ಸ್ ಬಿಕಾಸ್ ನಾನು ಅದನ್ನು ರಬ್ ಮಾಡ್ಕೊತೀನಿ ಆ ಕಡೆ ನನಗೆ ಕ್ಯಾಲ್ಕುಲೇಷನ್ಗೆ ಜಾಗ ಬೇಕು ಆ್ಯಂಡ್ ಸ್ಮಾಲ್ ಕ್ಯೂ ಈಸ್ ಟೆಸ್ಟ್ ಚಾರ್ಜ್ ದಿಸ್ ಈಸ್ ವಾಟ್ ವಿ ಆಲ್ರೆಡಿ ಹ್ಯಾವ್ ದಟ್ ಒನ್ ಈಗ ಹೊಸ ಫಾರ್ಮ್ಯುಲಾ ಹೆಂಗ ನೋಡ್ರಿ

फार्म्युलाइल दर्ज अ फार्मुला टू क्यालुलेट हौ मच इज द फोर्स बिटवी दीस् टू एर चार्ज यहाँ फोर्स हस्तीव यहाँ फार्मुला हस्तीवी फोर्सग के फोर्स फार्मुला क्यू वन क्यू टू अरु चारज्दोर पा एपुला नाट क्यू वन क्यू वन क्यू टू डवैडेड आर्कक्वेर इंटू आर् क्या आर्प इज यूनिट वेक्टर ಡೈರೆಕ್ಷನ್ ನೀವು ಇನ್ಕ್ಲೂಡ್ ಮಾಡಿದರೆ ಆರ್ ಕ್ಯಾಪ್ ಇಸ್ ಯುನಿಟ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್ ರಿಪಲ್ಷನ್ ಇರುತ್ತೆ ಹೇಳಿ ಒನ್ ಬೈ ಫೋರ್ ಪೈ ಪ್ಸ್ ನಾಟ್ ಸರ್ ನೀವು ಕ್ಯೂ ಒನ್ ಕ್ಯೂ ಟು ಅಂತೀರಿ ಅದು ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಬರ್ದಿರಿ ಇದು ಕ್ಯೂ ಒನ್ ಇದು ಕ್ಯೂ ಟು ವ್ಯಾಲ್ಯೂ ಏನು ಮಾಡೋಕ್ಕೀವಿ ನಾವು ಹೇಳಿ ವಿ ಆರ್ ಆ್ಯಕ್ಚುಲಿ ಡಿರೈವಿಂಗ್ ಒನ್ ಮೋರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಸೊ ಇಲ್ಲಿ ಸಿಂಪಲ್ ಸ್ಟೆಪ್ಸ್ ನೋಡೋಕ್ಕೆ ಮುಗಿಸ್ಬೋದು ಎಲೆಕ್ಟ್ರಿಕ್ ಎಲೆಕ್ಟ್ರಾಡಿಕ್ ಫೋರ್ಸ್ ಇಲ್ಲಿ ಸ್ಟಾರ್ಟಿಂಗ್ ನಾವು ಕನ್ಸಿರೇಷನ್ ಬರೀಬೇಕಾಗುತ್ತೆ ಕನ್ಸಿಡರ್ ಸೋರ್ಸ್ ಚಾರ್ಜ್ ಕ್ಯಾಪಿಟಲ್ ಯು ಕ್ಯಾಪಿಟಲ್ ಕ್ಯೂ ಪ್ಲೇಸ್ ಪ್ಲೇಸ್ಟ್ಯಾಟ್ ಪಾಯಿಂಟ್ ಎ ಕನ್ಸಿಡರ್ ಟೆಸ್ಟ್ ಚಾರ್ಜ್ ಸ್ಮಾಲ್ ಕ್ಯೂ ಪ್ಲೇಸ್ ಆಟ್ ಪಾಯಿಂಟ್ ಬಿ ಸಪ್ರೇಟ್ ಬೈ ಡಿಸ್ಟೆನ್ಸ್ ಆರ್ ದ ಎಲೆಕ್ಟ್ರಾಟಿಕ್ ಫೋರ್ಸ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ಟೆಸ್ಟ್ ಚಾರ್ಜ್ ಇಸ್ ಗಿವನ್ ಬೈ ದಿಸ್ ಫಾರ್ಮುಲಾ ಆಲ್ಸೋ ಬೈ ಡೆಫಿನಿಷನ್ ಆಲ್ರೆಡಿ ನಮಗೆ ಗೊತ್ತಿರುವಂಥ ಫಾರ್ಮ್ಯುಲಾನ ಇಲ್ಲಿ ಯೂಸ್ ಮಾಡ್ಕೊಂತೇನೆ ಬೈ ಡೆಫಿನಿಷನ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಕ್ಯೂ ಹೌದ್ರಿ ಇದನ್ನ ಈಕ್ವೇಷನ್ ಒನ್ ಅಂತೇನೆ ಫೋರ್ಸ್ ಬಿಟ್ವೀನ್ ದೀಸ್ ಟು ಈಸ್ ಗಿವನ್ ಬೈ ಇದು ಇದು ರೀ ಕೂಲಮ್ ಲಾ ಪ್ರಕಾರ ಆ ಫಾರ್ಮುಲಾ ಬರ್ಕೊಂಡಿವಲ್ಲ ಅದನ್ನ ನಾನು ಇಕ್ವೇಷನ್ ಒನ್ ಅಂತೇನೆ ಈಕ್ವೇಶನ್ ಒನ್ನ ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತೀನಿ ಇದು ಈಕ್ವೇಶನ್ ಟು ವಿಚ್ ಬಿ ದಿಸ್ ಇಸ್ ದ ಫಾರ್ಮುಲಾ ವಿಚ್ ಬಿ ಆಲ್ರೆಡಿ ಹ್ಯಾವ್ ಬೈ ಡೆಫಿನೇಷನ್ ಬೈ ಡೆಫಿನೇಷನ್ ಅಂದರೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ದ ಎಲೆಕ್ಟ್ರಾಟಿಕ್ ಫೋರ್ಸ್ ಪರ್ ಯೂನಿಟ್ ಪಾಸ್ಟು ಚಾರ್ಜ್ ಹೌ ಮಚ್ ಫೋರ್ಸ್ ಈಸ್ ಎಕ್ಸಟೆಡ್ ಆನ್ ಎವ್ರಿ ಒನ್ ಕೂಲಮ್ ಚಾರ್ಜ್ ಅದ್ರ ಎಸ್ಆ ಯೂನಿಟ್ ನ್ಯೂಟನ್ ಪರ್ ಕೂಲಮ್ ಬಂದು ಅಂತ ಆಗಲೇ ಸೊ ಈಗ ಏನು ಮಾಡ್ತಾರೆ ಗೊತ್ತಾನ ಭಾಳ ಸಿಂಪಲ್ ಐತೆ ಈ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತು ಬೈ ಬೈ ಡಿಫಿನಿಷನ್ ಎ ಫ ಒಂದಿರೇನ್ ಬಾ ಫೋರ್ಸ್ ಫೋರ್ಸ್ ಫಾರ್ಮುಲಾ ಐತಲ್ಲ ಈ ಫಾರ್ಮುಲಾ ತೋ ಬಂದ ಇದರಗೆ ಹೋಗಿtar ಈಗ ಇಲ್ಲಿ ಸೋವಾಗಿ ಏನಂತ ನೋಡ್ರಿ ಈಗ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಫೋರ್ಸ್ ಜಾಗದಾಗಿ ಇದನ್ನ ರಿಪ್ಲೇಸ್ ಮಾಡ್ರಿ 1 ಬೈ 4 पाई ε0 ಕ್ಯಾಪಿಟಲ್ ಕ್ಯೂ ಇಂದ ಸೋರ್ಸ್ ಚಾರ್ಜ್ ಸ್ಮಾಲ್ ಕ್ಯೂ ಟೆಸ್ಟ್ ಚಾರ್ಜ್ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಈ ಸ್ಮಾಲ್ ಕ್ಯೂ ಟೆಸ್ಟ್ ಚಾರ್ಜ್ ಸೋ ಏನಂತ ನೋಡ್ರಿ ಈಗ ಇಲ್ಲಿ

ಆಮೇಲೆ ಏನು ಡಿಸ್ಕಸ್ ಮಾಡೋಣ ಅಂದರೆ ಈ ಫಾರ್ಮುಲಾಕು ಈ ಫಾರ್ಮುಲಾಕು ಡಿಫ್ರೆನ್ಸ್ ಏನು ಇದನ್ನ ಯೂಸ್ ಮಾಡಬೇಕು ಅದನ್ನ ಯೂಸ್ ಮಾಡಬೇಕು ಅದನ್ನು ಹೇಳ್ತೀನಿ ಈಗ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ವಾಟ್ ಈಸ್ ನ್ಯೂ ಫಾರ್ಮುಲಾ ಒಂದು ಸರ್ತಿ ಹೇಳ್ರಿ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬಟ್ ಇದು ಮುಂದೆ ಹೋದಂಗೆ ಹೋದಂಗೆ ನಾವು ಕ್ಯಾಪಿಟಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ಅಂತ ಬರೋಂಗಿಲ್ಲ ಸಮ್ಟೈಮ್ಸ್ ಸ್ಮಾಲ್ ಕ್ಯೂ ಅಂತಲೇ ಬರೀತೀರಿ ರೈಟ್ ನಾವು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲಿ ಕ್ಯಾಪಿಟಲ್ ಕ್ಯೂ ಅಂದ್ರೆ ಸೋರ್ಸ್ ಚಾರ್ಜು ಸ್ಮಾಲ್ ಕ್ಯೂ ಅಂದ್ರೆ ಟೆಸ್ಟ್ ಚಾರ್ಜು ಅಂತ ಗೊತ್ತಾಗಕ್ಕೆ ಐ ವಿಲ್ ಕೀಪ್ ಇಟ್ ಕ್ಯಾಪಿಟಲ್ ಕ್ಯೂ ಇಲ್ಲೇ ಹೆಂಗೆ ನಾ ಬರೆದಿದ್ದೆ ನೋಡಿರಿ ಎಫ್ ಅಂದ್ರೆ ಏನಪ್ಪ ಫೋರ್ಸ್ ಕ್ಯೂ ಅಂದ್ರೇನು ಟೆಸ್ಟ್ ಚಾರ್ಜ್ ಹಂಗಿಲ್ಲ ಬರೀ ಉಂಡು ನಾವು ಈಗ ಏನು ಬರೀತೀರಿ ಒನ್ ಬೈ ಫೋರ್ ಪ್ಯಾಪ್ಸ್ ನೋಡಂತೂ ಕಾನ್ಸ್ಟಂಟ್ ಇದು ಪರ್ಮಿ ಇದು ಪರ್ಮಿಟಿವಿಟಿ ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ಕ್ಯೂ ಅಂದ್ರೇನು ಸೋರ್ಸ್ ಚಾರ್ಜ್ ಹೌದಾ ಹಾಂ ಆರ್ ಅಂದ್ರೇನು ಡಿಸ್ಟನ್ಸ್ ಬಿಟ್ವೀನ್ ದ ಟೆಸ್ಟ್ ಚಾರ್ಜ್ ಆ್ಯಂಡ್ ಸೋರ್ಸ್ ಚಾರ್ಜ್ ಅಥವಾ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಬಿ ಅಂದರೆ ಯಾವ ಪಾಯಿಂಟ್ನೊಳಗೆ ನಿಮ್ಗೆ ಈ ಸೋರ್ಸ್ ಚಾರ್ಜ್ನಿಂದ ಇಷ್ಟು ದೂರದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಐತೆ ಅಂತ ಗೊ ಬೇಕಾಗಿರ್ತಾರೆ ಅದು ಡಿಸ್ಟೆನ್ಸ್ ಫ್ರಾಮ್ ಸೋರ್ಸ್ ಚಾರ್ಜ್ ಓಕೆ ಸೊ ಇವೆರಡನ್ನೂ ಕಂಪ್ಯಾರಿಸನ್ ಮಾಡೋಣ ನಾವೀಗ ಯಾವುದನ್ನು ಯಾವಾಗ ಯೂಸ್ ಮಾಡ್ಬೇಕು ನೀವಾಗ ವಿಚಾರ ಮಾಡಿರಿ ಇದನ್ನು ಯಾವಾಗ ಯೂಸ್ ಮಾಡ್ತೀರಿ ಸಿಂಪಲ್ ಯಾವಾಗ ನಿಮ್ಗೆ ಸೋರ್ಸ್ ಚಾರ್ಜ್ ವ್ಯಾಲ್ಯೂ ಗೊತ್ತಿಲ್ಲ ವೆನ್ ಯು ಡೂ ನಾಟ್ ನೋ ದ ವ್ಯಾಲ್ಯೂ ಆಫ್ ಸೋರ್ಸ್ ಚಾರ್ಜ್ ಬಟ್ ಯು ಡೋ ಯು ಡೂ ನೋ ಹೌ ಮಚ್ ಈಸ್ ದ ಟೆಸ್ಟ್ ಚಾರ್ಜ್ ವ್ಯಾಲ್ಯೂ ಆ್ಯಂಡ್ ಹೌ ಮಚ್ ಫೋರ್ಸ್ ಈಸ್ ಗೆಟಿಂಗ್ ಎಕ್ಸಾಟೆಡ್ ಫೋರ್ಸ್ ಎಷ್ಟು ಐತಿ ಮತ್ತು ಟೆಸ್ಟ್ ಚಾರ್ಜ್ ವ್ಯಾಲ್ಯೂ ಗೊತ್ತಿತ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆ ಕ್ಯಾಲ್ಕು ಮಾಡೋಕೆ ಈ ಫಾರ್ಮುಲಾ ಯೂಸ್ ಮಾಡಿರಿ ಯಾವಾಗ ನಮಗೆ ಈ ನೋಡ್ರಿ ಈ ಫಾರ್ಮುಲಾ ದಿಸ್ ಫಾರ್ಮುಲಾ ಡಸ್ ನಾಟ್ ಕನ್ಸಿಸ್ ಆಫ್ ಟೆಸ್ಟ್ ಚಾರ್ಜ್ ಟೆಸ್ಟ್ ಚಾರ್ಜ್ ಕ್ಯಾನ್ಸಲ್ ಆಗಿಬಿಟ್ಟೈತಲ್ಲೇ ವೆನ್ ಯು ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಟೆಸ್ಟ್ ಚಾರ್ಜ್ ಬಟ್ ಯು ನೋ ದ ವ್ಯಾಲ್ಯೂ ಆಫ್ ಸೋರ್ಸ್ ಚಾರ್ಜ್ ಈಗ ನೋಡ್ರಿ ಈ ಪಾಯಿಂಟ್ ಪಿ ಒಳಗೆ ಈಗ ಒಂದು ಯಾವುದೋ ಚಾರ್ಜ್ ಇರ್ತೈತಿ ಪ್ಲಸ್ ಫೈವ್ ಕೂಲಮ್ ಈ ಪ್ಲಸ್ ಫೈ ಕೂಲಮ್ ಚಾರ್ಜ್ನಿಂದ ಎರಡು ಮೀಟರ್ ದೂರದಲ್ಲಿ ಇಲ್ಲಿ ಪಾಯಿಂಟ್ ಪಿ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅಂತ ಯಾರೋ ಕೇಳಿದರು ಸೋರ್ಸ್ ಚಾರ್ಜ್ ಕೊಟ್ಟಾರೆ ನಿಮಗೆ ಅದರಿಂದ ಇಷ್ಟು ದೂರದಲ್ಲಿ ಅಂತ ಡಿಸ್ಟನ್ಸ್ ಕೊಟ್ಟಾರೆ ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕೇಳಿದ್ರೆ ಕ್ಯಾನ್ ಯು ಕ್ಯಾನ್ ಬಿ ಯೂಸ್ ದ ಫಸ್ಟ್ ಫಾರ್ಮ್ ಇಲ್ಲ ಡೆಫಿನೆಟ್ಲಿ ನಾಟ್ ಯೂಸ್ ಮಾಡಕ್ಕೆ ಬರಂಗಿಲ್ಲ ಎದಕ್ಕೆ ಹೇಳ್ರಿ ನಮ್ಗೆ ಇದನ್ನು ಯೂಸ್ ಮಾಡ್ಬೇಕಂದ್ರೆ ಇಲ್ಲೊಂದು ಟೆಸ್ಟ್ ಚಾರ್ಜ್ ತಂದು ಇಟ್ಟು ಅದ್ರ ಮೇಲೆ ಎಷ್ಟು ಫೋರ್ಸ್ ಬರ್ತೈತಿ ಅಂತ ಗೊತ್ತಿದ್ರೆ ಇದನ್ನು ಯೂಸ್ ಮಾಡ್ಬೋದು ಹಂಗಾರೆ ಇಲ್ಲಿ ನಿಮ್ಗೆ ಏನೇನು ಗೊತ್ತೈತಿ ಯು ನೋ ದ ವ್ಯಾಲ್ಯೂ ಆಫ್ ಸೋರ್ಸ್ ಚಾರ್ಜ್ ಆ್ಯಂಡ್ ಯು ನೋ ದ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಹಿಂಗೆ ಯಾರೋ ಒಬ್ರು ಇಲ್ಲಿ ಪ್ಲಸ್ ಫೈವ್ ಕುಲಮ್ ಚಾರ್ಜ್ ಇಟ್ಟಿನ ಪಾ ನಾನು ಇದರಿಂದ ಎರಡು ಮೀಟರ್ ದೂರದಾಗ ಇದ್ರದ್ದು ಸ್ಟ್ರೆಂತ್ ಎಷ್ಟು ಅಥವಾ ಇನ್ನೊಂದು ಪಾಯಿಂಟ್ ಮಾರ್ಕ್ ಮಾಡಿ ಈ ಪಾಯಿಂಟ್ನೊಳಗೆ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅಥವಾ ಇನ್ನೊಂದು ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅಂತ ಬೇರೆ ಬೇರೆ ಪಾಯಿಂಟ್ನೊಳಗೆ ನೋಡಕ್ಕೆ ದೆನ್ ಇಫ್ ಯು ನೋ ದ ವ್ಯಾಲ್ಯೂ ಆಫ್ ಸೋರ್ಸ್ ಚಾರ್ಜ್ ಆ್ಯಂಡ್ ದ ಡಿಸ್ಟೆನ್ಸ್ ಇದು ಗೊತ್ತಿತ್ತಂದ್ರೆ ಈ ಫಾರ್ಮುಲಾ ಹಚ್ಬೋದು ಒನ್ ಬೈ ಫೋರ್ ಪೈಪ್ಸ್ ನೋಟಂದ್ರೆ ಮತ್ತೆ ನಾವು ಇದನ್ನು ಈ ಕೂಲಮ್ಸ್ಲಾ ಬೇಸ್ಡ್ ನ್ಯೂಮರಿಕಲ್ನೊಳಗೆ ಬರೀತಿದ್ವಿ ನೋಡಿರಿ ನೈನ್ ಇಂಟು ಟೆನ್ ಟು ನೈನ್ ಅಂತ ಬರೋದು ಇದು ಸೋರ್ಸ್ ಚಾರ್ಜ್ ವ್ಯಾಲ್ಯೂ ಹಾಕಿ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದರೆ ಇದು ಸೊ ಎರಡು ಫಾರ್ಮುಲಾ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ ಇಲ್ಲೊಂದು ನಾವು ಡೆರಿವೇಷನ್ ಮುಗಿಸಿದ್ವಿ ಈಗ ದಿಸ್ ಈಸ್ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀ ಈ ಡೆರಿವೇಷನ್ ಹೆಸರು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಂಗಲ್ ಚಾರ್ಜ್ ಅಥವಾ ಐಸೊಲೇಟೆಡ್ ಪಾಯಿಂಟ್ ಚಾರ್ಜಿಂಗ್ ಅಂತಾರೆ ಐಸೋಲೇಟೆಡ್ ಅಂದರೆ ಸಿಂಗಲ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಇಲ್ಲೈತಲ್ಲ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂದರೆ ಯಾವುದು ಇದೆ ಸೋರ್ಸ್ ಚಾರ್ಜ್ ಒಂದು ಸಿಂಗಲ್ ಚಾರ್ಜ್ನಿಂದ ಇದರಿಂದ ಸಿಂಗಲ್ ಚಾರ್ಜ್ ಅಂತ ನಾವು ಯಾಕೆ ಸ್ಟ್ರೆಸ್ ಮಾಡಿ ಹೇಳಕತ್ತೀನಿ ಅಂದರೆ ಈಗ ನೆಕ್ಸ್ಟ್ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಅಂತ ಕಲಿತೀವಿ ಲೈಕ್ ಇನ್ ದ ಪ್ರೀವಿಯಸ್ ವೀಡಿಯೋಸ್ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಹಂಗೀಗ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಅಂತ ನೆಕ್ಸ್ಟ್ ವೀಡಿಯೋದೊಳಗೆ ಆ ಟಾಪಿಕ್ ಬರುತ್ತೆ ಸೊ ಹೋಪ್ಫುಲಿ ಯು ಆರ್ ಕ್ಲಿಯರ್ ವಿತ್ ಆಲ್ ದೀಸ್ ಥಿಂಗ್ಸ್ ಸೊ ದಿಸ್ ಈಸ್ ವೈ ಆ್ಯಕ್ಚುಲಿ ನಾನು ಲೈವ್ ಕ್ಲಾಸ್ ಬೇಕು ನೀವು ನನ್ನ ಕಣ್ಣು ಮುಂದಿರಬೇಕು ಇವನ್ನೆಲ್ಲ ಕಲಿಸೋಕೆ ಸೊ ದ್ಯಾಟ್ ಐ ಕ್ಯಾನ್ ಮೇಕ್ ಶ್ಯೋರ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಬರೇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬೇರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇದು ಡೆಫಿನಿಷನ್ ಅಷ್ಟೇ ಗೊತ್ತಾದ್ರೆ ನಡೆಯಂಗಿಲ್ಲ ಟೆಂತ್ ಪಿ ಯು ಯು ಸಿ ಫಸ್ಟ್ ಇಯರ್ನೇ ಅರ್ಥ ಮಾಡ್ಕೊಂಡು ಓದ್ಬೇಕಾಗ್ತೈತೆ ಟೆಂತ್ ಕತೆ ಬಹಾಟ್ ಮಾಡಿದರೆ ಒಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಟೆಂತ್ ಈಸ್ ದ ಫೋರ್ಸ್ ಪರ್ ನೆಟ್ ಪರ್ ಹಿಂಗೆ ಮಾಡೋಕ್ಕೆ ಬರೋಂಗಿಲ್ಲ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದ್ರೆ ನೋಡಪ್ಪ ಒಂದು ಪಾಯಿಂಟ್ನೊಳಗೆ ಒಂದು ಕೂಲಮ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಬರುತ್ತೆ ಅಂತ ಹೇಳ್ತೈತೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಲೈಕ್ ಒನ್ ಕೂಲಂಬೆಗೆ ಟೆನ್ ನ್ಯೂಟನ್ ಫೋರ್ಸ್ ಬರ್ತೈತೆ ಎರಡು ಕೂಲಮೀಟ್ರಪ್ಪ ಟ್ವೆಂಟಿ ನ್ಯೂಟನ್ ಸೊ ಹೌ ಟು ಕ್ಯಾಲ್ಕುಲೇಟ್ ದಾಟ್ ಅದ್ರ ಫಾರ್ಮುಲಾ ಏನು ಈಸಿಕಲ್ಸ್ ಟು ಎಫ್ ಬೈ ಕ್ಯೂ ಎಫ್ ಅಂದ್ರೇನು ಕ್ಯೂ ಅಂದ್ರೇನು ಆ್ಯಂಡ್ ಇನ್ನೊಂದು ಫಾರ್ಮುಲಾ ನಾವು ಡಿರೈವ್ ಮಾಡಿದ್ವಿ ಈಸಿಕಲ್ಸ್ ಟು ಎಫ್ ಬೈ ಕ್ಯೂ

ಇದು ಅಂಡರ್ಸ್ಟ್ಯಾಂಡ್ ನೀವು ಎಷ್ಟರ ಮಟ್ಟಿಗೆ ಮಾಡ್ಕೊಂಡಿರೋದ್ರ ಮೇಲೆ ಇದ್ರ ನ್ಯೂಮರಿಕಲ್ಸ್ ಬರ್ತಾವೆ ಆಮೇಲೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸೆಪ್ಟ್ ಮೇಲೆ ನಿಮಗೆ ವೆದರ್ ವಿಲ್ ಯು ಅಂಡರ್ಸ್ಟ್ಯಾಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ನಾಟ್ ವೆದರ್ ವಿಲ್ ಯು ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್ ಆಫ್ ಕೆಪಾಸಿಟರ್ಸ್ ಆರ್ ನಾಟ್ ಇವು ಮುಂದೆ ಬರ್ತಕ್ಕಂಥ ಬಹಳಷ್ಟು ಟಾಪಿಕ್ ನಿಮಗೆ ಕೂಲಮ್ಸುಳು ಆಗ್ ಕರೆಕ್ಟ್ ಅರ್ಥ ಆಗೈತೇ ಇಲ್ಲ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅರ್ಥ ಅರ್ಥ ಆಗೈತೆ ಇಲ್ಲ ಅನ್ನೋದ್ರ ಮೇಲೆ ಆ ಮುಂದಿನ ಟಾಪಿಕ್ ಅರ್ಥ ಆಗ್ತಾವೆ ಇಲ್ಲ ಅನ್ನೋದು ಡಿಪೆಂಡ್ ಆಗ್ತೈತಿ ಲೈಕ್ ಇವು ಇಷ್ಟು ಕಾನ್ಸೆಪ್ಟ್ ನೀವು ಹಳ್ಳ ಹಿಡಿಸಿ ಸೀದಾ ಕರೆಂಟ್ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಏನೋ ಕನ್ಸೆಪ್ಟ್ ಸ್ಟಾರ್ಟ್ ಮಾಡಿದರೆ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಸೊ ಇವು ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಟೈಮ್ಸ್ ಬೇಕಾದ್ರೆ ವೀಡಿಯೋ ನೋಡ್ತಿದ್ರು ನೋಡಿರಿ ಅದೊಂದು ಅಡ್ವಾಂಟೇಜ್ ಈ ಲೈಕ್ ಲೈವ್ ಕ್ಲಾಸ್ಗಿಂತ ಇದ್ರಾಗ ಒಂದು ಅಡ್ವಾಂಟೇಜನ್ನು ರಿಪೀಟ್ ಮಾಡ್ಬೋದು ಸೊ ಹೋಪ್ಫುಲಿ ಇದೊಂದು ಲೈವ್ ಕ್ಲಾಸ್ ನೀವು ಎದುರಿಗಿರಬಹುದಂತ ಇಮ್ಯಾಜಿನೇಷನ್ ಮಾಡಿಕೊಂಡು ಏನು ಎಕ್ಸಾಂಪಲ್ಸ್ ಯೂಸ್ ಮಾಡಿಕೊಂಡು ಅರ್ಥ ಮಾಡಿಸ್ಬೋದು ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನೀಗ ಇದನ್ನು ಟ್ರೈ ಮಾಡೀನಿ ಹುಫುಲಿ ಯು ಹಾವ್ ಯು ಹ್ಯಾವ್ ಅಂಡರ್ಸ್ಟೂಡ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅದರದ್ದು ಎಸ್ಸಾ ಯೂನಿಟ್ ಎರಡು ಬೇರೆ ಬೇರೆ ಫಾರ್ಮ್ಯುಲಾ ಒನ್ ಸ್ಮಾಲ್ ಡೈರಿವೇಷನ್ ಓಕೆ ಇದ್ರ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಮಾಡಿಕೊಂಡು ಅದಾದಮೇಲೆ ಮತ್ತು ನ್ಯೂಮರಿಕಲ್ಸ್ ಕಂಟಿನ್ಯೂ ಮಾಡೋಣ ಅಂತ ಓಕೆ ಹುಫುಲಿ ಯು ಹ್ಯಾವ್ ಅಂಡರ್ಸ್ಟೂಡ್ ಓಕೆ ಥ್ಯಾಂಕ್ ಯು ನಮಸ್ಕಾರ